ಬಲಪಡಿಸಿ ಈ ಕೂಟದ ಆರಂಭದ ಹಿಡಿದು ದೇವರೇ ಅಂತ್ಯದವರೆಗೂ ಎಲ್ಲಾ ಸಮಯದಲ್ಲೂ ನಮ್ಮೆಲ್ಲ ಎಲ್ಲರ ಮಧ್ಯದಲ್ಲಿ ನೀವು ತಾನೇ ಇದ್ದು ನಡೆಸಿಕೊಡ್ಬೇಕಾಗಿ ಬೇಡಿಕೊಳ್ಳುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮ ಕರ್ತನು ನಮ್ಮ ರಕ್ಷಕನು ನಮ್ಮೆಲ್ಲರ ಒಡೆಯನು ವಿಮೋಚಕನೂ ಆಗಿರುವ ನಚರೈತನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ ಅಮೇನ್ ಥ್ಯಾಂಕ್ ಯು ಬ್ರದರ್ ಕ್ರಿಸ್ಟಲ್ ಪ್ರೀತಿ ಸರ್ ಸರ್ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆಯಾ ಕ್ಲಿಯರ್ ಆಗಿ ಹಾ ಕೇಳ್ತಾ ಇದೆ ಓಕೆ ಥ್ಯಾಂಕ್ ಯು ಕ್ರಿಸ್ತ ಹೆಸರಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಡಂತ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿಯು ಉಂಟಾಗಲಿ ಒಂದು ಸಮಯದಲ್ಲಿ ನಾವು ನೋಡ್ತಿರುವಂತ ಈ ಪಾಠ ನಿನ್ನ ರಾಜ್ಯ ಬರಲಿರುವಂತಹ ಪಾಠದ ಒಂದು ನಾಲ್ಕನೇ ಒಂದು ಅಧ್ಯಯವನ್ನು ನೋಡ್ತಾ ಇದ್ವಿ ಲಾಸ್ಟ್ ಟೈಮ್ ಕೂಡ ನಾವು ಕೆಲವೊಂದು ವಿಷಯಗಳನ್ನ ನಾವು ನೋಡಿದ್ವಿ ಹೀಗಾಗಿ ಲಾಸ್ಟ್ ಟೈಮ್ ನೋಡುವಂತಹ ಒಂದು ವಿಷಯದಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಪವಿತ್ರಾಲಯದ ಶುದ್ಧೀಕರಣ ಅನ್ನುವಂತಹ ಒಂದು ಟಾಪಿಕ್ ಅಲ್ಲಿ ಕ್ಲಿನ್ಸಿಂಗ್ ಆಫ್ ಸ್ಯಾಂಕ್ಚುರಿ ಅದರಲ್ಲಿ ಈ ಒಂದು ಚಿಕ್ಕ ಕೊಂಬು ಮತ್ತೆ ಕೊಂಬಿನ ಒಂದು ಪ್ರವಾದನ ಎಂಟನೇ ದಾಣಿಲಿ ಎಂಟನೇ ಅಧ್ಯಯಲ್ಲಿ ಬರುವಂತಹ ಒಂದು ಹೋತ ಮತ್ತು ಹೋರಿ ಟಗುರುಗಳ ಮಧ್ಯದಲ್ಲಿರುವಂತಹ ಒಂದು ವಿಷಯವನ್ನು ನೋಡಿದ್ವಿ ಎರಡು ಕೊಂಬಿನ ಟಗರು ಆ ಈ ಮೇಧಪರ್ಷ ರಾಜ್ಯವನ್ನ ಪ್ರತಿನಿಧಿಸೋದನ್ನ ಮತ್ತೆ ಕೋತವು ಗ್ರೀಕ್ ರಾಜ್ಯವನ್ನ ಪ್ರತಿನಿಧಿಸೋದನ್ನ ನೋಡ್ತೀವಿ ಹಾಗಾಗಿ ಆ ಒಂದು ಗ್ರೀಕ್ ರಾಜ್ಯದಿಂದಲೇ ರೋಮ್ ರಾಜ್ಯ ಕೂಡ ಹುಟ್ಕೊಳ್ತು ರೋಮ್ ರಾಜ್ಯದಲ್ಲಿ ಹಲವಾರು ವಿಷಯಗಳು ಸಿದ್ಧಿಗೆ ತಂದ್ರು ಅದ್ರಲ್ಲಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಮಾಸ್ ಸಾಕ್ರಿಫೈಸ್ ಆಫ್ ಮಾಸ್ ಅನ್ನುವಂತ ಕೆಲವೊಂದು ವಿಷಯವನ್ನ ನೋಡ್ತೀವಿ ಅದ್ರಲ್ಲಿ ಏನು ಅಂತ ನೋಡ್ತೀವಿ ಅಂದ್ರೆ ಒಂದು ನಿತ್ಯ ಹೋಮ ನಿರಂತರವು ಕ್ರಿಸ್ತನು ಸಮರ್ಪಣೆ ಆಗಿದ್ದಂತ ಒಂದು ಅರ್ಥವನ್ನು ಸೂಚಿಸುವಂತ ಒಂದು ನಿರಂತರವಾದ ಹೋಮವನ್ನು ತೆಗೆದಾಕಿ ಅಹ್ ಬೇರೆ ಒಂದು ವಿಷಯವನ್ನ ಅಲ್ಲಿ ಸ್ಥಾಪನೆ ಮಾಡಿದು ಅನ್ನುವಂತ ವಿಷಯವನ್ನು ಕೂಡ ಏನ್ ಮಾಡಿದ್ವಿ ನೋಡ ಅದೆಲ್ಲ ಕೂಡ ಇವತ್ತಿನ ಪಾಠದಲ್ಲಿ ಸಂಪೂರ್ಣವಾಗಿ ಅದರ ವಿವರವನ್ನ ನೋಡಕ್ಕೆ ಪ್ರಯತ್ನ ಪಡೋಣ ಯಾಕಂದ್ರೆ ಇವತ್ತಿನ ಪಾಠ ಅದ್ರ ಬಗ್ಗೆ ಇರುವಂತಹ ಮುಖ್ಯವಾದ ವಿಷಯವನ್ನ ತೋರಿಸ್ಕೊಡ್ತಿದೆ ನಿಮ್ಮ ಪುಸ್ತಕದಲ್ಲಿ ಪೇಜ್ ನಂಬರ್ ಫಿಫ್ಟಿ ಟು ಐವತ್ತ ಎರಡು ಪುಟ ಐವತ್ತು ಎರಡರಿಂದ ಏನಾಗುತ್ತೆ ಅಲ್ಲಿ ಆರಂಭವಾಗುತ್ತೆ ಕ್ರಿಸ್ತನ ನಿರಂತರವಾದ ಹೋಮವು ಅನ್ನುವಂತ ಒಂದು ಆ ಭಾಗದಿಂದ ಕಳೆದ ವಾರ ನೋಡಿದ್ವಿ ಅಲ್ಲಿಂದ ನೀವು ಅದನ್ನ ಏನ್ ಮಾಡಬಹುದು ಹೋಗ್ಬೋದು ಕಂಟಿನ್ಯೂ ಮಾಡಿ ಪ್ರಾತಸ್ತಂತರು ಸಾಮಾನ್ಯವಾಗಿ ಹೀಗೆಂದು ಕರೆಯಲ್ಪಡುವ ಸಂಸ್ಕಾರದ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅವರು ಅದು ಕರ್ತನ ರಾತ್ರಿ ಭೋಜನವನ್ನು ರೋಮನ್ ಕ್ಯಾಥಲಿಕರು ಆಚರಿಸುವ ಬೇರೆ ವಿಧವಾದ ರೂಪ ಎಂದು ಭಾವಿಸುತ್ತಾರೆ ಇತರರು ಅದು ಒಂದು ವಿಧವಾದ ವಿಶೇಷ ಪ್ರಾರ್ಥನೆ ಎಂಬ ಆಲೋಚನೆ ಹೊಂದಿಕೊಳ್ಳುತ್ತಾರೆ ಆದರೆ ಈ ಎಲ್ಲಾ ಆಲೋಚನೆಗಳು ತಪ್ಪಾದವುಗಳು ಮಾಸ್ ಎಂಬ ಬಗ್ಗೆ ಮಾಸ್ ಬಗ್ಗೆ ರೋಮನ್ ಕ್ಯಾಥೊಲಿಕ್ಕರ ಸಿದ್ಧಾಂತವು ಏನೆಂದರೆ ಕರ್ತನ ಮರಣವು ಆದಾಮನ ಅಥವಾ ಮೂಲ ಪಾಪವನ್ನು ರದ್ದುಗೊಳಿಸಿದೆ ಆದರೆ ಅದು ನಮ್ಮ ದಿನನಿತ್ಯದ ಕುಂದುಕೊರತೆಗಳು ಮತ್ತು ಬಲಹೀನತೆಗಳಿಗೆ ಪಾಪಗಳಿಗೆ ಮತ್ತು ಲೋಪಗಳಿಗೆ ಅನ್ವಯವಾಗುವುದಿಲ್ಲ ಅದು ನಮ್ಮ ಎಲ್ಲಾ ಪಾಪಗಳಿಗೆ ಸದಾ ಯೋಗ್ಯವಾದ ನಿರಂತರವಾದ ಹೋಮವಲ್ಲ ಸದಾ ಕಾಲಕ್ಕೆ ಸರಿ ಇಲ್ಲಿಗೆ ನಿಲ್ಸಣ ಕೆಲವೊಂದು ಪಾಯಿಂಟ್ ನ ಸ್ಟಡಿ ಮಾಡಿ ನೋಡಣ ಕೆಲವೊಂದು ಪಾಯಿಂಟ್ ನೋಡ ಮುಖ್ಯವಾಗಿ ಈ ಪ್ರೊಟೆಸ್ಟಾಂಟ್ ಮತ್ತೆ ರೋಮನ್ ಕ್ಯಾಥಲಿಕ್ ಅದವರು ಎಲ್ಲರೂ ಕೂಡ ನಾವೆಲ್ಲೂ ಕೂಡ ಸತ್ಯವೇದ ವಾಕ್ಯವನ್ನ ಆಧಾರವಾಗಿಟ್ಟು ಕ್ರಿಸ್ತನ ಹಿಂಬಾಳಿಸುವ ಅಂತ ಹೇಳ್ತಾ ಇದ್ರು ಕೂಡ ಅವ್ರದೇ ಆದಂತ ಕೆಲವೊಂದು ಆಚರಣೆ ವಿಚಾರಣೆಗಳಿದೆ ಕೆಲವೊಂದು ಆಚರಣೆ ವಿಚಾರಣೆಗಳು ಯಾವ ರೀತಿ ಇದೆ ಅಂದ್ರೆ ಅವ್ರ ಏನ್ ಮಾಡ್ತಾರಂದ್ರೆ ಕೆಲವೊಂದು ವಿಷಯವನ್ನ ಆ ಅಳವಡಿಸ್ಕೊಂಡಿದ್ದಾರೆ ಆ ಒಂದು ಅಳವಡಿಕೆ ಹೇಗಿದೆ ಅಂತ ನೋಡ್ಬೇಕಾದ್ರೆ ಮುಖ್ಯವಾಗಿ ಅದನ್ನ ಕರ್ತನ ರಾತ್ರಿ ಭೋಜನದ ಬಗ್ಗೆ ನಾವು ನೋಡ್ಬೇಕಾದ್ರೆ ಆ ಒಂದು ವಿಷಯದಲ್ಲಿ ಅಂದ್ರೆ ಸಂಸ್ಕಾರ ಅಂತ ಹೇಳಿದ್ರೆ ಏನಪ್ಪಾ ಅಂದ್ರೆ ಒಂದು ಆಚರಣೆ ಇದನ್ನ ಈ ರೀತಿ ಮಾಡ್ಬೇಕು ನೋಡಿ ಈಗ ಟ್ರೆಡಿಷನಲ್ ಕೆಲವೊಂದು ಆಚರಣೆ ಅಂತ ಹೇಳ್ಬೇಕಾದ್ರೆ ಅದರ ಒಂದು ವಿಧಾನವನ್ನು ಅದೇ ರೀತಿ ಮಾಡ್ಬೇಕಾಗುತ್ತೆ ಬಟ್ ಅದರಲ್ಲಿ ಹಲವಾರು ಅರ್ಥಗಳಿರುತ್ತೆ ನಾವು ಹಬ್ಬಗಳಲ್ಲಿ ಇಂಥ ದಿನಗಳಲ್ಲಿ ಕೂಡ ಏನ್ ಮಾಡ್ಬೋದು ನಾವು ನೋಡ್ಬೋದು ಈ ಹೆಸರು ಹೆಸರು ಕ್ರೈಸ್ತಲದ ಬೇರೆ ಒಂದು ಜನಾಂಗದವ್ರು ಬೇರೆ ಒಂದು ಧರ್ಮದವ್ರು ಕೂಡ ಏನ್ ಮಾಡ್ತಾರೆ ಅನೇಕ ಆಚರಣೆಗಳನ್ನು ತಂದಿದ್ದಾರೆ ಆದ್ರೆ ಅದು ಮಾಡ್ತಾರೆ ಅಂತ ಅವ್ರಿಗೆ ಅರ್ಥ ಇರಲ್ಲ ಬಟ್ ನಾವು ತಂದೆ ದೇವರು ಅಂದ್ರೆ ಕರ್ತನ ದೇವಸ್ಕೃಸ್ತನ ಮೂಲಕ ನಮ್ಗೆ ಕೊಟ್ಟಿರುವಂತಹ ಯಾವುದೇ ವಿಷಯ ಇರ್ಬೋದು ಹಳೆ ಹೊಡಬಿಕೆ ಇರ್ಬೋದು ಹೊಸ ಹೊಡಿಕೆ ಇರ್ಬೋದು ಹಬ್ಬದ ದಿನಗಳಲ್ಲಿ ಮಾಡುವಂತ ವಿಷಯ ಇರ್ಬೋದು ಬೇರೆನೇ ಇರ್ಬೋದು ಹಬ್ಬದ ದಿನಗಳಲ್ಲಿ ಹಬ್ಬದ ದಿನಗಳಲ್ಲಿ ಅಂದ್ರೆ ಈ ಹುಲಿ ಇಲ್ಲದ ರೊಟ್ಟಿ ಅಂತದನ್ನೆಲ್ಲ ಮಾಡ್ತಾ ಇದ್ರು ನಿಮಗೆಲ್ಲ ಗೊತ್ತಿರುವಂತ ವಿಷಯ ಏನೇ ಮಾಡಿದ್ರು ಅದಕ್ಕೆಲ್ಲ ಕೂಡ ಒಂದು ಬಲವಾದ ಅರ್ಥವಿತ್ತು ಅಂದ್ರೆ ಅದಕ್ಕೆ ಸತ್ಯ ಅದಕ್ಕೆ ಆ ಸಾಧಕವಾಗಿತ್ತು ಯಾವುದೋ ಒಂದು ನಿಜವಾದ ಸತ್ಯವನ್ನ ನಿಜವಾದ ಒಂದು ದೇವರ ವಿಷಯಗಳನ್ನ ಅಲ್ಲಿ ತಿಳಿಸ್ಕೊಡ್ತಾ ಇತ್ತು ಅರ್ಥವಿಲ್ಲದೆ ಯಾವುದೇ ವಿಷಯನೂ ಅವ್ರು ಮಾಡ್ತಾ ಇರ್ಲಿಲ್ಲ ನಮ್ಮಲ್ಲೂ ಕೂಡ ಆ ರೀತಿಯಾದಂತಹ ಸಂಸ್ಕಾರ ಮುಖ್ಯವಾಗಿ ಯಾವ್ದಪ್ಪ ಇದೆ ಅಂದ್ರೆ ದೀಕ್ಷಾ ಸ್ನಾನದ ನಂತರ ಒಂದೇ ಒಂದು ಸಾರಿ ತೆಗಿಯುವಂತ ದೀಕ್ಷಾ ಸ್ನಾನ ನಂತರ ಬೇರೆಲ್ಲಾ ವಿಷಯ ಕೂಡ ಯಾವ ರೀತಿ ಇದೆ ಅಂತ ನೋಡಿದ್ರೆ ಅದು ಆ ಬೇರೆ ವಿಷಯ ಅಂದ್ರೆ ರಾತ್ರಿ ಭೋಜನ ಮುಖ್ಯವಾಗಿ ರಾತ್ರಿ ಭೋಜನ ತಗೊಂಡಾಗ ಅದು ಯಾವ ರೀತಿ ಇದೆ ಅಂದ್ರೆ ಅದು ಕೂಡ ಒಂದು ನಿಜವಾದ ಅರ್ಥವನ್ನ ಸೂಚಿಸ್ತಾ ಇದೆ ಅದನ್ನ ನನ್ನನ್ನು ನೆನಪು ಮಾಡಿದಕೋಸ್ಕರ ನೀವು ಅದನ್ನ ಮಾಡ್ರಿ ಅಂತ ವಿಷಯವನ್ನ ಏನ್ ಮಾಡಿದ್ರು ಹೇಳಿದ್ರು ಅಲ್ವಾ ಆ ಒಂದು ವಿಷಯವನ್ನ ನಾವು ತಗೊಂಡಾಗ ಯಾವ ಅರ್ಥವನ್ನ ಸೂಚಿಸ್ತಾ ಇದೆ ಅನ್ನಂಥದ್ದು ತುಂಬಾ ಮುಖ್ಯವಾಗಿರುತ್ತೆ ಎಲ್ಲರೂ ಕೂಡ ಮುಖ್ಯವಾಗಿ ಈ ಪ್ರೊಡಸ್ತಾಂತರು ಅಂದ್ರೆ ಪ್ರೊಡಸ್ಟಾನ್ ಪಂಗಡದವರು ಏನು ಒಂದು ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಮತ್ತೆ ರೋಮನ್ ಕೆಥಿಕದವರು ಯಾವ ಒಂದು ವಿಷಯವನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಎಲ್ರು ಕೂಡ ಏನ್ ಮಾಡಿದ್ದಾರೆ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಏನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂದ್ರೆ ಯಾವ ಒಂದು ವಿಷಯವನ್ನ ನಾವು ಇಲ್ಲಿ ಸ್ಟಡಿ ಮಾಡ್ಬೇಕಾಗಿದೆ ಗೊತ್ತಿದ್ದು ಅದನ್ನ ಮಾಡ್ತಾ ಇಲ್ವಾ ಇಲ್ಲ ಗೊತ್ತಿಲ್ಲದೆ ಅದನ್ನ ಮಾಡ್ತಾ ಇದಾರೆ ಮುಖ್ಯವಾಗಿ ನೋಡಕ್ ಹೋಗಿದ್ರೆ ದೇವ್ರ ಮಕ್ಳು ಅದನ್ನ ಸರಿಯಾದ ರೀತಿಯಲ್ಲಿ ಸ್ಟಡಿ ಮಾಡಿರ್ಬೇಕು ಸ್ಟಡಿ ಮಾಡಿ ದೇವ್ರು ಹೇಳಿದಂತ ರೀತಿಯಲ್ಲಿ ಅದನ್ನ ಮಾಡಿರ್ಬೇಕು ಒಂದ್ ರೀತಿಯಲ್ಲಿ ಹೇಳ್ಬೇಕಾದ್ರೆ ಮಾಡಿಲ್ಲ ಮಾಡ್ದೆ ಅದೇ ಅವ್ರದೇ ಆದಂತ ಒಂದು ಅರ್ಥದಲ್ಲಿ ಅದನ್ನ ಏನ್ ಮಾಡ್ತಾ ಇದ್ರೆ ಅದಕ್ಕೊಂದು ಅರ್ಥವನ್ನು ಕೊಟ್ಟು ಅಲ್ಲಿ ಮಾಡುವಂತ ವಿಶ್ವನ ನೋಡ್ತೀವಿ ಮಾಡ್ತಾ ಇದಾರೆ ಅಂತ ಅಂತ ಹೌದ್ ಗೊತ್ತಿಲ್ದರೆ ಮಾಡ್ತಾ ಇದ್ರಂತ ಅಂತ ನಾವು ಅಲ್ವಾ ಗೊತ್ತಿಲ್ದರೆ ಅಂತ ಹೇಳಬೇಕಾದ್ರೆ ಯಾವ ರೀತಿ ಗೊತ್ತಿಲ್ಲದೆ ವಿಷಯವನ್ನು ನೋಡ್ಬೇಕಾಗುತ್ತೆ ಅಂದ್ರೆ ಅವರು ಸ್ಟಡಿ ಮಾಡಿಲ್ವಾ ಇಲ್ಲ ಬೇರೆ ರೀತಿ ಅರ್ಥ ಬರುತ್ತೆ ಅಂದ್ರೆ ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ದೇವ್ರ ವಿಷಯ ಬರ್ಬೇಕಾದ್ರೆ ಗೊತ್ತಿಲ್ಲದೆ ಅಂತ ಟಾಪಿಕ್ ಬರಬಾರ್ದು ಮುಖ್ಯವಾಗಿ ಅಲ್ವಾ ಯಾಕಂದ್ರೆ ಅವ್ರು ಮಾಡ್ತಾರದ ಅಷ್ಟು ಫ್ರೆಶಸ್ ತುಂಬಾ ದೇವರ ದೃಷ್ಟಿಯಲ್ಲಿ ತುಂಬಾ ಮುಖ್ಯವಾದಂತ ಒಂದು ವಿಷಯ ಅದನ್ನ ಅರ್ಧಂಬರ್ಧ ಒಂದು ನಾಳೆ ಅಲ್ಲಿ ಸರಿಯಾಗಿ ಅದನ್ನ ಸ್ಟಡಿ ಮಾಡದೆ ಮಾಡೋದು ತಪ್ಪು ಇಲ್ಲಿ ನೋಡ್ಬೇಕಾದ್ರೆ ಇವರ ಗೊತ್ತಿಲ್ಲದೆ ಅನ್ನೋಂತ ವಿಷಯ ಏನಪ್ಪಾ ಅಂದ್ರೆ ಇದೆ ಅಂದ್ರೆ ಅದನ್ನ ಸರಿಯಾಗಿ ಓದಿಲ್ಲ ಮುಖ್ಯವಾಗಿ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಮತ್ತೆ ಏನ್ ಮಾಡಿದ್ರು ಅಂದ್ರೆ ತಮ್ಮದೇ ಆದಂತ ಒಂದು ಜ್ಞಾನದಲ್ಲಿ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಶುರು ಮಾಡುದು ಹಾಗಾಗಿ ಈ ಟಾಪಿಕ್ ತುಂಬಾ ಮುಖ್ಯ ಈ ಇಡೀ ಒಂದು ಪಾಠದಲ್ಲಿ ಇದೇ ಒಂದು ವಿಷಯ ಹೋಗುತ್ತೆ ಏನಪ್ಪಾ ಅಂದ್ರೆ ನಮ್ಮ ಕರ್ತನಾದ ಏ ಕ್ರಿಸ್ತನ ಮರಣ ನೋಡ್ರಿ ನಾವು ಕೂಡ ಈಗ ಪಾಸನ ಆಚರಣೆ ಮಾಡ್ತೀವಲ್ಲ ನಮ್ಮ ಜೀವನದಲ್ಲಿ ಅಂದ್ರೆ ನಾವು ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ನಾವು ವರ್ಷ ವರ್ಷ ಆಚರಣೆ ಮಾಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ ಅದು ಪಾಸ್ ಓವರ್ ಮಾತ್ರ ಇದೇ ನಾವು ಮಾಡಿದ್ರು ಮಾಡಬಹುದು ಮಾಡಿದ್ರು ಬಿಡಬಹುದು ಆದ್ರೆ ಪಾಸ್ ಓವರ್ ಮಾತ್ರ ಏನ್ ಮಾಡ್ಬೇಕು ಕರ್ತನ ರಾತ್ರಿ ಭೋಜನ ಮಾತ್ರ ಅದನ್ನ ಕಂಪಲ್ಸರಿ ನಾವು ಮಾಡ್ಲೇಬೇಕು ಅದು ಅರ್ಥ ಗರ್ಭಿತವಾಗಿ ನಾವು ಮಾಡ್ಲೇಬೇಕು ಇದೇ ಒಂದು ವಿಷಯವನ್ನು ಅವ್ರು ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನೋಡಿದ್ರೆ ಕರ್ತನ ಮರಣವು ಅಂದ್ರೆ ಕರ್ತನ ಮರಣ ಆದಾಮನ ಒಂದು ಒಂದು ಪಾಪವನ್ನು ಏನ್ ಮಾಡಿತ್ತು ಅದು ರದ್ದು ಮಾಡ್ತು ಆದಮನ ಮಾಡಿದ ಆದಮನ ಪಾಪದಿಂದ ಬಿಡುಗಡೆ ಮಾಡ್ತು ಆದ್ರೆ ಯಾವಾಗ ಯಸಗಸ್ತರ ನಾವು ಅಂಗೀಕರಿಸಿ ಆತನ ನಂಬಿಕೆ ಇಟ್ಟು ನಾವು ಬಂದ ಮೇಲೆ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ಮೇಲೆ ಅನಂತರ ಮಾಡುವಂತ ಯಾವುದೇ ಪಾಪಗಳನ್ನ ಲೋಪಗಳನ್ನ ಅಲ್ಲ ದೇವರಿಗೆ ವಿರುದ್ಧ ಯಾವುದೇ ವಿಷಯಗಳನ್ನ ಏನು ಮಾಡಲ್ಲ ಅದು ಅದು ಚಮಿಸಲ್ಲ ಅದು ಚಮಿಸೋದಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂತ ಒಂದು ವಿಷಯನ ಅವ್ರು ತಂದ್ರು ನೋಡಿ ಈ ದೇವರ ದೃಷ್ಟಿಯಲ್ಲಿ ಇದು ಕೆಟ್ಟದು ಅಂದ್ರೆ ಅದಿಕ್ಕೆ ಇದನ್ನ ಯಾವ ರೀತಿ ಕರಿತಾರೆ ಅಂತ ನೋಡೋ ನಾ ಮುಂದೆ ಅದು ಆ ಹೆಸರನ್ನ ಹೆಸರನ್ನ ಅರ್ಥ ಮಾಡ್ಕೊಳ್ಳಿ ಅದು ಸಾಧ್ಯತೆನೇ ಇಲ್ಲ ಅದಕ್ಕೆ ನಾವೇನ್ ಮಾಡ್ತಾ ಇದೀವಿ ನಾವು ದೇವರೊಂದಿಗೆ ಅನ್ಯನ್ಯತೆರೋದಕ್ಕೆ ಆ ಪಾಪಿ ಮತ್ತೆ ದೇವರೊಂದಿಗೆ ಅನನ್ಯವಾಗಿರೋದಕ್ಕೆ ದೇವ್ರ ಜೊತೆಗೆ ಅವನು ಮತ್ತೆ ಸಂಪರ್ಕ ಮಾಡ್ಕೊಳಕ್ಕೆ ನಾವು ಈ ಬಲಿ ಪೂಜೆ ಈ ಮಾ ಸಾಕ್ರಿಫೈಸ್ ಅನ್ನ ಮಾಡ್ಬೇಕು ಆ ಒಂದು ಸ್ಯಾಕ್ರಿಫೈಸ್ ಸಾಕ್ರಿಫೈಸ್ ನಾವು ಮಾಡೋದ್ ಮೂಲಕ ಏನಾಗುತ್ತಂದ್ರೆ ಮತ್ತೆ ಆ ಪಾಪಗಳನ್ನ ಕ್ಷಮಿಸಲ್ಪಟ್ಟು ಮತ್ತೆ ವ್ಯಕ್ತಿ ಏನಾಗ್ತಾರೆ ದೇವ್ರ ಜೊತೆಗೆ ಐಕ್ಯತೆಯನ್ನು ಹೊಂದ್ಕೊಳ್ತಾರೆ ಅನ್ನುವಂತ ಒಂದು ವಿಷಯವನ್ನ ಕಂಟಿನ್ಯೂ ಮಾಡಿ ಸದಾ ಕಾಲಕ್ಕೆ ಪ್ರತಿಯೊಬ್ಬ ಪಾಪಿಯನ್ನು ಆತನು ದೇವರೊಡನೆ ಅನ್ಯೋನ್ಯತೆ ಮತ್ತು ಸಾಂಗತ್ಯಕ್ಕೆ ಹಿಂದಿರುಗುವಂತೆ ಮಾಡಲು ಆತನನ್ನು ಆವರಿಸುವ ಫಲೋತ್ಪಾದಕವಾದ ನಿಲುವಂಗಿಯು ವಸ್ತ್ರವೂ ಅಲ್ಲ ಎಂಬುದೇ ಇಂತಹ ಪಾಪಿಗಳಿಗಾಗಿಯೇ ಸ್ಯಾಕ್ರಿಫೈಸ್ ಆಫ್ ಮಾಸ್ ಅನ್ನು ಸ್ಥಾಪಿಸಲಾಗಿದೆ ಪೋಪನ ಅನುಯಾಯಿಗಳಿಂದ ಇದು ಕಲ್ವಾರಿ ಸಮರ್ಪಣೆಯ ಮುಂದಿನ ಅಭಿವೃದ್ಧಿಯಾಗಿದೆ ಎಂದು ಪರಿಗಣಿಸಲಾಗಿದೆ ಪ್ರತಿಯೊಂದು ಬಾರಿಯೂ ಈ ಸಮರ್ಪಣೆಯನ್ನು ಅರ್ಪಿಸುವಾಗ ಕ್ರಿಸ್ತನ ನೂತನ ಸಮರ್ಪಣೆಯು ಆ ನಿರ್ದಿಷ್ಟ ವ್ಯಕ್ತಿಗಾಗಿ ಆತ ಆತನ ಪಾಪಗಳ ಪರಿಹಾರಾರ್ಥವಾಗಿ ನಡೆಸಲಾಗುವುದು ಮತ್ತು ಪಾದ್ರಿಯು ಅದನ್ನು ಅರ್ಪಿಸುವಾಗ ಮಾನಸಿಕವಾಗಿ ಇದು ಅನ್ವಯವಾಗುತ್ತದೆ ಎಂದು ಅವರು ಪರಿಗಣಿಸುತ್ತಾರೆ ಓಕೆ ನೋಡಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಒಬ್ಬ ಪಾಪಿ ಅದನ್ನು ದೇವರ ಜೊತೆಗೆ ಇಡುವಂತ ಸಂಪರ್ಕವನ್ನ ಏನ್ ಮಾಡಿರ್ತಾರೆ ಅಂದ್ರೆ ಪಾಪ ಮಾಡಿದ್ಮೇಲೆ ಅಂದ್ರೆ ಯಸ್ಕಿಸ್ತರನ್ನ ಅಂಗೀಕರಿಸಿದ್ಮೇಲೆ ಕೂಡ ಅಂದ್ರೆ ಮತ್ತೆ ಅವ್ರು ಪಾಪ ಮಾಡ್ತೀವಿ ನಮ್ಮ ನಮ್ಮ ನಮ್ಮನೆ ತಗೊಳ್ಳೋಣ ಸಮನಾಗಿ ಒಬ್ಬ ದೇವ್ರ ಮಕ್ಳು ಮತ್ತೆ ಅವ್ರು ಗೊತ್ತು ಗೊತ್ತಿಲ್ಲದೆ ಮಾಡಿದಂತ ತಪ್ಪಿಗೆ ಮತ್ತೆ ದೇವ್ರ ಜೊತೆ ಏನ್ ಮಾಡ್ಬೇಕು ಅವರು ಬರ್ಬೇಕು ಹಾಗಾಗಿ ದೇವರ ಜೊತೆ ಬರ್ಬೇಕಾದ್ರೆ ಅದೇ ಆದಂತ ಒಂದು ಆಚರಣೆ ನೋಡಿ ಯಾವ ರೀತಿ ನಾನು ಅದನ್ನ ಮಾಡ್ಬೇಕು ಅಲ್ವಾ ದೇವ್ರ ಜೊತೆ ಯಾವ ನಾನು ಕೊಡುವಂತ ಒಂದು ಮಾಸ್ ಯಾವ ರೀತಿ ಇರಬೇಕು ಈ ರೀತಿ ಕೊಟ್ರೆ ಮಾತ್ರ ದೇವರೇನ್ ಮಾಡ್ತಾರೆ ಅದನ್ನ ಅಂಗೀಕರಿಸ್ತಾರೆ ಅಲ್ವಾ ಅಂದ್ರೆ ಅವ್ರು ಹಾಕಿರುವಂತ ಡ್ರೆಸ್ ಕೋಡ್ ಇರ್ಬೋದು ಇದೆಲ್ಲ ಕೂಡ ಏನಾಗುತ್ತೆ ಅಲ್ಲಿ ಪರಿಗಣಕ್ಕೆ ಬರುತ್ತೆ ಈ ರೀತಿ ಮಾಡಿದ್ರೆ ಮಾತ್ರ ದೇವರ ಸನ್ನಿಧಿಲ್ ನಾವು ಹೋಗೋಕ್ಕಾಗುತ್ತೆ ಮುಖ್ಯವಾಗಿ ನೋಡ್ಬೇಕ್ರೆ ಇಲ್ಲಿ ಒಂದ್ ಪಾಯಿಂಟ್ ಹೇಳ್ತಾ ಇದ್ರೆ ಪೋಪನ ಅನುಯಾಯಿಗಳಿಂದ ಇದು ಕಲ್ವಾರಿ ಸಮರ್ಪಣೆಯ ಮುಂದಿನ ಅಭಿವೃದ್ಧಿ ಆಗಿದೆ ಎಂದು ಪರಿಗಣಿಸಲಾಗಿದೆ ಅಂದ್ರೆ ಮತ್ತೆ ಯೇಸು ಕ್ರಿಸ್ತನ ಹಾಕುವಂತ ಒಂದ್ ಕೆಲಸವನ್ನ ಶಿಲಿಬೆಯಲ್ಲಿ ಮತ್ತೆ ಏನ್ ಮಾಡ್ತಾರೆ ಅದೇ ಕ್ಷಣದಲ್ಲಿ ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಮತ್ತೆ ಶಿಲಿಬೆಯಲ್ಲಿ ಮರಣವನ್ನ ಹೊಂದ್ತಾರೆ ಈ ಪೋಪನ ಮೂಲಕ ಅಂದ್ರ ಮತ್ತೆ ಆ ಕೆಲಸವನ್ನ ಮಾಡೋದ್ ಮೂಲಕ ಮತ್ತೆ ಕ್ರಿಸ್ತನ ಶಿಲಬೆಯಲ್ಲಿ ಹಾಕೋದ್ ಮೂಲಕ ಅಲ್ಲಿ ಕರ್ತನ ಯೇಸ ಮತ್ತೆ ನಮಗೋಸ್ಕರ ಸಾಯೋದ್ ಮೂಲಕ ಮತ್ತೆ ಏನಾಗುತ್ತೆ ಪಾಪಕ್ಷಣೆ ಆಗುತ್ತೆ ಪ್ರತಿಯೊಂದು ಬಾರಿಯೂ ಈ ಸಮರ್ಪಣೆ ಅಪಿಸುವ ಕ್ರಿಸ್ತನ ನೂತನ ಸಮರ್ಪಣೆಯು ನಿರ್ದಿಷ್ಟ ವ್ಯಕ್ತಿಗಾಗಿ ಆತನ ಪಾಪ ಪರಿಹಾರಗಾಗಿ ನಡೆಸಲಾಗುವುದು ಮತ್ತು ಪಾದ್ರಿ ಆತನ ಅರ್ಪಿಸುವಾಗ ಮಾನಸಿಕವಾಗಿ ಅದು ಅನ್ವಯವಾಗುತ್ತದೆ ಎಂದು ಅವರು ಪರಿಗಣಿಸ್ತಾರೆ ಅಂದ್ರೆ ನಿಜವಾಗ್ಲೂ ಆ ಸಮಯದಲ್ಲಿ ಏನಾಗುತ್ತೆ ಕರ್ತನಾದ ಶಿಲಬೆಯಲ್ಲಿ ಮಣವನ್ನು ಹೊಂದ ರೀತಿಯಲ್ಲೇ ಆಗುತ್ತೆ ಹಾಗೆ ಮಣ ಹೊಂದಿದ್ರೆ ಮಾತ್ರ ಆಗ ಶಿಲೆಯಲ್ಲಿ ಮಣ ಹೊಂದುವಂತಹ ವಿಷಯ ಮಾತ್ರ ವ್ಯಕ್ತಿಗೆ ಏನಾಗುತ್ತೆ ಪದೇ ಪದೇ ನಮಗೋಸ್ಕರ ಏನ್ ಮಾಡ್ತಾರೆ ಸಾಯ್ತಾರೆ ಅನ್ನುವಂಥ ರೀತಿಯಲ್ಲಿ ಏನಾಗುತ್ತೆ ಆ ಒಂದು ವಿಷಯವನ್ನ ಅಲ್ಲಿ ತಂದ ಇನ್ನು ಕೂಡ ನೀವು ರೋಮನ್ ಕ್ಯಾಥಲಿಕ್ಸ್ ಬುಕ್ಸ್ ಮತ್ತೆ ಅವರ ಒಂದು ಆ ಏನಂತಾರೆ ಇದು ಮಾಸ್ ಬುಕ್ ಆಫ್ ಮಾಸ್ ಮತ್ತೆ ಕೆಲವೊಂದು ಇದೆಲ್ಲ ಇದೆ ಅವ್ರದೇ ಆದಂತ ಒಂದು ಇದು ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಇದ್ರ ಬಗ್ಗೆ ತುಂಬಾ ಬ್ರೀಫ್ ಆಗಿ ಮಾತಾಡ್ತಾರೆ ಎಷ್ಟು ಮಟ್ಟಿಗೆ ಬ್ರೀಫ್ ಆಗಿರುತ್ತೆ ಅಂದ್ರೆ ನೀವೇನೋ ಸತ್ಯವನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಓಕೆ ಅವ್ರೆಲ್ಲದೂ ತಪ್ಪು ಅಂತ ಕಂಡುಹಿಡಬಹುದು ಇಲ್ಲ ಅಂದ್ರೆ ಅದೇ ಸರಿ ಅನ್ನೋ ರೀತಿಯಲ್ಲಿ ನಮ್ ಅಲ್ವಾ ಅದಕ್ಕೆ ಏನಂತಾರೆ ಸ್ಯಾಕ್ರಿಫೈಸ್ ಆಫ್ ಮಾಸ್ ಅನ್ನೋಂತ ವಿಶ್ವಾನ ಏನ್ ಮಾಡಿದ್ರೆ ಅಲ್ಲಿ ತಂದಿದ್ದಾರೆ ಅದು ಯಾರಿಂದ ಮಾತ್ರ ಸಾಧ್ಯವಾಗುತ್ತೆ ಅಂದ್ರೆ ಪೋಪನ ಅನುಯಾಯಿಗಳಿಂದ ಅಂದ್ರೆ ಪೋಪ್ ಯಾರನ್ನ ನೆಮಿಸಿರ್ತಾರೆ ಹೊಸ ಒಬ್ಬ ಫಾದರ್ನ ಅಲ್ಲ ಒಬ್ಬ ಅಹ್ ಹಿರಿಯರಾಗಿರ್ತಾರೆ ಸಭೆಯ ಮುಖ್ಯಸ್ಥರಾಗಿರ್ತಾರೆ ಅವ್ರು ಯಾರ ಅವ್ರ ಅವರಿಂದ ಯಾರಿಂದ ನೇಮಿ ನೇಮಿಸಲ್ಪಟ್ಟಿರ್ತಾರೋ ಅವ್ರ ಮೂಲಕನೇ ಅದು ಈಗ ನಾನ್ ನಾನೇ ಮನೇಲಿ ಮಾಡ್ಕೊಳಂಗಿಲ್ಲ ನಾನೇ ದೇವ್ರ ಹತ್ರ ಮಾಡ್ಕೊಳಂಗಿಲ್ಲ ಅವ್ರ ಮೂಲಕ ಮಾಡಿದ್ರೆ ಮಾತ್ರ ಏನಾಗುತ್ತೆ ಅದು ಅಕ್ಸೆಪ್ಟ್ ಆಗುತ್ತೆ ಅವ್ರು ಕೊಡುವಂತ ಆ ಮಾಸ್ ನ ಸಾಕ್ರಿಫೈಸ್ ನಾನು ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ ನನಗೇನಾಗುತ್ತೆ ಆ ಕ್ಷಮಾಪಣೆ ಆಗುತ್ತೆ ಮತ್ತೆ ಕ್ರಿಸ್ತನ ಆ ಸಮಯದಲ್ಲಿ ನಮಗೋಸ್ಕರ ಕಲ್ವಾರಿಯಲ್ಲಿ ಮರಣವನ್ನ ಒಂಥರ ವಿಷಯವನ್ನ ವಿಶ್ವನೇನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ ಹಾಗಾಗಿ ಕ್ರಿಸ್ತಲ್ ಲಿಪಿ ಸೌರ ಸೌರ್ಯರೇ ಈ ವಿಷಯವನ್ನ ನಾವು ತಗೊಂಡಾಗ ಗಮನಕ್ಕೆ ಇದು ಎಷ್ಟು ಮಟ್ಟಿಗೆ ಕೆಟ್ಟದಾಗಿ ನಂತ ಇನ್ನು ಕ್ಲಿಯರ್ ಆಗಿ ಇದ್ರ ಬಗ್ಗೆ ಏನ್ ಮಾಡ್ತಾರೆ ವಿವರಣೆ ಕೊಡ್ತಾ ಇದ್ರೆ ಮುಂದುವರ್ಸನ ಹಾಗೆ ಬೇರೆಯವರು ಓದ್ತಾರೆ ನೋಡಿ ಯಾರಾದ್ರೂ ಓದ್ತೀರಾ ಬೇರೆ ಯಾರಾದ್ರೂ ಈ ರೀತಿಯಾಗಿ ಕ್ರೀಸ್ ಈ ರೀತಿಯಾಗಿ ಕ್ರೀಸ್ತನು ಹೊಸದಾಗಿ ಸಮರ್ಪಣೆಗೊಳ್ಳುವುದನ್ನು ಗೋಧಿಯ ರೊಟ್ಟಿಯ ಮೂಲಕ ಸ್ವಲ್ಪ ಕಟ್ಟಾಗಿದೆ ಕಡೆ ಕಾಣಿಸ್ತಾ ಇಲ್ವಾ ಒಂದ್ ನಿಮಿಷ ಇಲ್ಲ ಕರೆಕ್ಟ್ ಕರೆಕ್ಟ್ ಕಾಣಿಸ್ತಾ ಇದೆ ಹಾ ನಾನು ಜೂಮ್ ಮಾಡ್ತೀನಿ ನಿಮ್ಗೆ ಓಕೆ ಇವಾಗ ಹೋದ್ರಿ ಕ್ರಿಸ್ತನು ಹೊಸದಾಗಿ ಸಮರ್ಪಣೆಗೊಳ್ಳುವುದನ್ನು ಗೋಧಿಯ ರೊಟ್ಟಿಯ ಮೂಲಕ ಮತ್ತು ದ್ರಾಕ್ಷಾರಸದ ಮೂಲಕ ಅಧಿಕೃತ ಪಾದ್ರಿಯಿಂದ ಮೊದಲಿಗೆ ಪ್ರಾರಂಭವಾಯಿತು ಅವುಗಳು ಬಲಿಪೀಠದ ಮೇಲೆ ಇಡಲ್ಪಡುವವರೆಗೂ ಸಾಧಾರಣ ರೊಟ್ಟಿ ಮತ್ತು ದ್ರಾಕ್ಷಾರಸಗಳು ಯಾವಾಗ ಸಂಕ್ಲೋಕ್ಷಣ ನುಡಿಗಳು ಪಾದ್ರಿಯಿಂದ ನುಡಿಯಲ್ಪಡುತ್ತದೋ ಆಗ ಅದು ಕ್ರಿಸ್ತನ ನಿಜವಾದ ದೇಹ ರಕ್ತಾಳುವಾಗುತ್ತದೆ ಎಂದು ಅವರು ಹಕ್ಕಿನಿಂದ ಹೇಳುತ್ತಾರೆ ಆಗ ಹಾಗೆ ಕಂಡು ಬರುವುದಾದರೂ ಅವುಗಳು ರೊಟ್ಟಿ ದ್ರಾಕ್ಷರಸಗಳ ದ್ರಾಕ್ಷಾರಸಗಳಾಗುವುದಿಲ್ಲ ಈ ಬದಲಾವಣೆ ಅಂದರೆ ವಸ್ತುಗಳ ಮಾರ್ಪಾಡುವಿಕೆ ಎನ್ನುತ್ತಾರೆ ಈ ರೀತಿಯಿಂದ ಈ ರೀತಿಯಾಗಿ ರೊಟ್ಟಿ ಮತ್ತು ದ್ರಾಕ್ಷಾರಸವನ್ನು ಕ್ರಿಸ್ತನ ನಿಜವಾದ ಮಾಂಸ ಮತ್ತು ರಕ್ತವನ್ನಾಗಿ ಪರಿವರ್ತಿಸುವುದಕ್ಕೆ ಐದು ಮಾಂತ್ರಿಕವಾದ ಲ್ಯಾಟಿನ್ ಪದಗಳನ್ನು ಹಕ್ಕಿನಿಂದ ಬಳಸುತ್ತಾರೆ ಅವುಗಳೆಂದರೆ ಎಂಬುಗಳೇ ಯಾವುದೇ ಪಾದ್ರಿಯಾಗಲಿ ಈ ರೀತಿಯಾಗಿ ರೊಟ್ಟಿ ಮತ್ತು ದ್ರಾಕ್ಷಾರಸಗಳನ್ನು ಕ್ರಿಸ್ತನ ದೇಹ ರಕ್ತಗಳಾಗಿ ಪುನರ್ ಸಮರ್ಪಿಸುವಂತೆ ಹೊಸದಾಗಿ ಪರಿವರ್ತನೆ ಮಾಡಬಹುದು ಎಂದು ಹೇಳುತ್ತಾರೆ ಈ ರೀತಿಯಾಗಿ ಕ್ರಿಸ್ತನನ್ನು ಸೃಷ್ಟಿಸುವಾಗ ಗಂಟೆಯನ್ನು ಬಾರಿಸಲಾಗುತ್ತದೆ ಆಗ ಪಾದ್ರಿಯು ಜನರು ಅಡ್ಡ ಬಿದ್ದು ಆರಾಧಿಸುತ್ತಾರೆ ಮತ್ತು ರೊಟ್ಟಿ ಮತ್ತು ದ್ರಾಕ್ಷರಸವನ್ನು ಪೂಜಿಸುತ್ತಾರೆ ಮತ್ತು ಇವುಗಳನ್ನು ಅವರು ಕ್ರಿಸ್ತನೇ ಎಂದು ಗ್ರಹಿಸುತ್ತಾರೆ ಈ ರೀತಿಯಾಗಿ ಓಕೆ ಕ್ರಿಸ್ಟನ್ ಲಿಪಿ ತೆಸರ್ಸವ್ರಿ ನೋಡಿ ಇಲ್ಲಿ ಒಂದು ವಿಷಯವನ್ನ ನಾವು ನೋಡ್ಬಿಟ್ಟು ಮುಂದುವರಿಯೋಣ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ ಓಕೆನಾ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅಂದ್ರೆ ಟಾಪಿಕ್ ದೇವರ ದೃಷ್ಟಿಯಲ್ಲಿ ಮಾಡ್ತಾರದು ಅಸಹ್ಯ ಅಂದ್ರೆ ಅಸಹ್ಯ ಅದನ್ನ ಮನ್ಸಲ್ಲಿ ಇಟ್ಕೊಳ್ಳೋಣ ಯಾಕಂದ್ರೆ ಹಾಳು ಮಾಡುವಂತ ಅಸಹ್ಯ ವಸ್ತು ಇನ್ನು ಆಂಟಿಗ್ರೆಸ್ಟ್ ಹಲವಾರು ಹೆಸರನ್ನ ದೇವ್ರು ಕೊಟ್ಟಿದಾರಲ್ವಾ ಅದೆಲ್ಲ ಕೊಟ್ಟಿದ್ದ ಮುಖ್ಯವಾದ ವಿಷಯ ಏನಪ್ಪಾ ಅಂದ್ರೆ ಇದೇ ಒಂದು ಕಾರಣ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ನಾವು ಮುಖ್ಯವಾಗಿ ಸ್ಟಡಿ ಮಾಡೋಣ ನೋಡಿ ಯಾವ ರೀತಿಯಾದಂತಹ ಒಂದು ಆಚರಣೆ ನೋಡೋ ಬಂದಿದೆ ಕ್ರಿಸ್ತನ ಲಿಪಿ ಹೆಸರು ಸತ್ಯವೇದದಲ್ಲಿ ದೇವರು ಹಲವಾರು ಆಚರಣೆಗಳು ಸುಮ್ಮನೆ ಹೆಸರಿಗೆ ಮಾತ್ರ ಆಚರಣೆ ಮಾಡುವಂತದಲ್ಲ ಅದೆಲ್ಲ ಕೂಡ ನಿಜವಾದ ಅರ್ಥವನ್ನ ಸೂಚಿಸ್ತಾ ಇದೆ ಅದರಲ್ಲೂ ಕೂಡ ವಿಶೇಷವಾಗಿ ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ಬೇಕಾದ್ರೆ ಆತನು ಸುರಿಸಿದಂತ ಅಮೂಲ್ಯವಾದಂತ ರಕ್ತ ಅದರ ಬೆಲೆ ಏನಂತ ಸ್ವಲ್ಪ ಎಲ್ರಿಗೂ ಗೊತ್ತಾಗಿರ್ಬೇಕು ಅಂದ್ರೆ ಅದ್ರ ಬೆಲೆನ ಏನ್ ಮಾಡ್ತಾ ಇಲ್ಲ ಅಂದ್ರೆ ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಯಾಕಂದ್ರೆ ಮುಖ್ಯವಾಗಿ ಅಗ್ರೇನೋ ನೋಡಿದ ಪ್ರಕಾರ ಅದನ್ನ ಸರಿಯಾಗಿ ಅವ್ರು ಅರ್ಥ ಮಾಡ್ಕೊಡಿಲ್ಲ ಮತ್ತೆ ಅದ್ ಗೊತ್ತಿಲ್ಲ ಅವ್ರಿಗೆ ತನ್ನ ಒಬ್ಬನೇ ಮಗನ ದೇವ್ರ ಲೋಕಕ್ಕೆ ಕೊಟ್ಟಿದ್ಮೇಲೆ ಆ ಬಳಿಯ ಪ್ರಾಮುಖ್ಯತೆನ ಇವ್ರು ಮಾಡುವಂತ ಈ ಆಚರಣ ಆಚರಣೆ ಏನ್ ಅಂದ್ರೆ ಸಂಪೂರ್ಣವಾಗಿ ಅದನ್ನ ನಾಶ ಮಾಡ್ಬಿಡ್ತು ಯೇ ಕ್ರಿಸ್ತನ ಬಳಿಯ ವ್ಯಾಲ್ಯೂ ಏನಂದ್ಬಿಟ್ಟು ಅದನ್ನ ಸಂಪೂರ್ಣವಾಗಿ ಏನ್ ಮಾಡ್ಬಿಡ್ತು ಅದು ಏನು ಇಲ್ಲದೆ ಮಾಡ್ಬಿಡ್ತು ನೋಡ್ರಿ ಅದನ್ನೇ ಯಾವ ರೀತಿ ಮಾಡಿದ್ರ ಅಂದ್ರೆ ಯೇಸ್ ಕ್ರಿಸ್ತನ್ನ ಹೊಸದಾಗಿ ಸಮರ್ಪಣೆಗೊಳ್ಳುವುದಂದ್ರೆ ಹೊಸದಾಗಿ ಏನ್ ಮಾಡೋದು ಶಿಲಬೆಯಲ್ಲಿ ಮರಣ ಹೊಂದುವ ರೀತಿಯಲ್ಲಿ ಸಮರ್ಪಣೆ ಅಂದ್ರೆ ಏನಂತ ಅರ್ಥ ಅಂದ್ರೆ ಇಲ್ಲಿ ಮತ್ತೆ ಶಿಲಿಬೆಯಲ್ಲಿ ಮರಣ ಹೊಂದುವಂತ ರೀತಿಯಲ್ಲಿ ಆ ಗೋಧಿ ರೊಟ್ಟಿ ಏನ್ ಮಾಡ್ತಾರೆ ಗೋಧಿ ರೊಟ್ಟಿ ದ್ರಾಕ್ಷರ ಏನ್ ಮಾಡ್ತಾರೆ ಅವ್ರ ತಗೊಂಬಂದು ಆ ಬಲಿಪೀಠದ ಮೇಲೆ ಇರ್ತಾರೆ ಆ ಬಲಿಪೀಠ ಅಂದ್ರೆ ಏನಪ್ಪಾ ಅಂದ್ರೆ ಅಲ್ಲಿ ಅವರು ಪಾದ್ರಿಯರು ಏನ್ ಮಾಡ್ತಾರೆ ಪಾದ್ರಿ ಅಂತ ಕೊಟ್ಟಿದ್ರಲ್ಲ ಕಾಣದಲ್ಲಿ ಆ ಫ್ರೀಸ್ಟ್ ಆ ಬಿಷಪ್ ಫಾದರ್ ಯಾರು ಇರ್ತಾರೆ ಅಲ್ಲಿ ಆ ರೋಮನ್ ಕ್ಯಾಥಲಿಕ್ ಸಭೆಯಲ್ಲಿ ಮಾತಾಡ್ತಾರಂತ ವಿಷಯ ಅದಕ್ಕೆ ನಾವು ಪಾದ್ರಿ ಪಾದ್ರಿ ಅಂತ ಕೊಟ್ಟಿರೋದ್ರಿಂದ ಕೆಲವರಿಗೆ ಪದ ಗೊತ್ತಿರಲ್ಲ ಅದರಿಂದ ಕನ್ಫ್ಯೂಷನ್ ಆಗ ಮೇಡ ಅಲ್ಲಿ ಫ್ರೀಸ್ ಅಂತಾನೆ ಬರುತ್ತೆ ಇಂಗ್ಲೀಷ್ ಆಕ್ಚುಲ್ ನೋಡ್ಬೇಕಾದ್ರೆ ಇಲ್ಲಿ ಪಾದ್ರಿ ಅಂತ ಕೊಟ್ಟಿದ್ರು ಅಂದ್ರೆ ಆ ಒಂದು ಆಚರಣೆ ಮಾಡುವಂತಹ ವ್ಯಕ್ತಿ ಅವ್ರು ಯಾರೇ ಇರ್ಬೋದು ನಮ್ಮ ದೃಷ್ಟಿಯಲ್ಲಿ ಅವ್ರ ವ್ಯಕ್ತಿ ಅಷ್ಟೇ ಬಿಡ್ರಿ ಅವ್ರಿಗೆ ಇಲ್ಲಿ ಆ ರೀತಿ ಹೆಸರನ್ನ ಕೊಡ್ತಾ ಇದಾರೆ ಆ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ತಗೊಂಬಂದ್ಬಿಟ್ಟ ಒಂದು ಸ್ಥಾನದಲ್ಲಿ ಇರ್ಬೇಕಾದ್ರೆ ಅಲ್ಲಿ ಇಟ್ಟ ಮೇಲೆ ಏನಾಗುತ್ತಂದ್ರೆ ಅದು ನಿಜವಾಗ್ಲು ಏನಾಗುತ್ತೆ ಕ್ರಿಸ್ತನ ಒಂದು ದೇಹ ಕ್ರಿಸ್ತನ ರಕ್ತವಾಗಿ ಮಾರ್ಪಡುತ್ತೆ ಇಲ್ಲಿ ನೋಡೋಣ ಯೇಸುಕ್ರಿಸ್ತನ ದೇಹವಾಗಿ ಅಂದ್ರೆ ಅದು ರೊಟ್ಟಿ ರೊಟ್ಟಿ ಆಗಿರುತ್ತೆ ದ್ರಾಕ್ಷರಸ ದ್ರಾಕ್ಷರಸವಾಗಿರುತ್ತೆ ಆದ್ರೆ ಅದು ನಿಜವಾಗ್ ಮಾರ್ಪಟ್ಟಿರುತ್ತೆ ಅದೇ ಅವ್ರ ಅವರ ಅವರ ಒಂದು ಹೇಳುವಂತ ಮಾತು ಇಷ್ಟೆ ಮೀಟ್ ಮಾಡ್ಕೊಳ್ಳಿ ಓಕೆ ಹಾಗಾಗಿ ಏನಪ್ಪಾ ಅಂದ್ರೆ ಇದೆಲ್ಲ ಏನಾಗುತ್ತೆ ಅಂದ್ರೆ ಒಂದು ಟ್ರಾನ್ಸ್ಮಿಷನ್ ಅಂದ್ರೆ ಏನಂದ್ರೆ ಒಂದು ಬದಲಾವಣೆ ಆಗ್ಬಿಡುತ್ತೆ ಅದು ರೂಪಾಂತರವಾಗುತ್ತೆ ಆ ರಸ ರಕ್ತವಾಗಿ ಬದಲಾವಣೆ ಆಗುತ್ತೆ ಆ ರೊಟ್ಟಿ ಮಾಂಸವಾಗಿ ಬದಲಾವಣೆ ಆಗುತ್ತೆ ಅನ್ನೋ ವಿಶ್ವನ ಏನ್ ಮಾಡ್ತಾರೆ ಮಾರ್ಪಡುವಿಕೆ ಅನ್ನೋ ಒಂದು ವಿಶ್ವವನ್ನ ಹೇಳ್ತಾ ಇದ್ದಾರೆ ಇದು ಇಲ್ಲಿವರೆಗೂ ಎಷ್ಟು ಎಷ್ಟು ದಿನಗಳಿಂದ ನಡೀತಾ ಇದೆ ಸುಮಾರು ಸುಮಾರು ಸಾವಿರದ ಇನ್ನೂರ ಅರವತ್ತು ವರ್ಷಗಳಿಗಿಂತ ಇವತ್ತಿಗೂ ನಡೀತಾ ಇದೆ ಕ್ರಿಸ್ತನ ಪ್ರೀತಿ ಸರಿ ಇವತ್ತರೆಗೂ ರೋಮ ನಂಬಿಕೆ ಅದೇ ಅದು ನಿರೂ ನಿಜವಾಗ್ಲೂ ಮಾರ್ಪಡುತ್ತೆ ಈ ರೀತಿಯಾದಂತಹ ಒಂದು ರೊಟ್ಟಿ ದ್ರಾಕ್ಷಿ ರಸನ್ನು ಕ್ರಿಸ್ತನ ನಿಜವಾದ ಮಾಂಸ ಮತ್ತು ರಕ್ತವಾಗಿ ಪರಿವರ್ತನೆ ಮಾಡೋದಿಕ್ಕೆ ಅದು ನಿಜವಾಗ್ಲೂ ಪರಿವರ್ತನೆ ಆಗುತ್ತಾ ಆಗ್ಬೇಕಂದ್ರೆ ಐದು ಲ್ಯಾಟಿನ್ ಪದಗಳನ್ನ ಹೇಳ್ಬೇಕಾಗುತ್ತೆ ಅದಕ್ಕೆ ಇಲ್ಲಿ ಅದನ್ನ ಹೇಳಿದ್ರೆ ಹಕ್ ಈಸ್ಟ್ ಆಟಮ್ ಕಾರ್ಪರ್ಸನ್ ಮೇಮ್ ಅಂತ ಈ ಐದು ಪದಗಳನ್ನ ಒಂದು ಮಾ ನಿಜವಾಗ್ಲೂ ಅಂದ್ರೆ ನೋಡುವಂತ ರೊಟ್ಟಿ ಏನಾಗುತ್ತೆ ಅಂದ್ರೆ ನಿಜವಾಗ್ಲೂ ಕ್ರಿಸ್ತನ ಮಾಂಸವಾಗಿ ಪರಿವರ್ತನೆ ಆಗ್ಬಿಡುತ್ತೆ ಮತ್ತೆ ಆ ಒಂದು ದ್ರಾಕ್ಷಿರಸ ಕ್ರಿಸ್ತನ ರಕ್ತವಾಗಿ ಪರಿವರ್ತನೆ ಆಗುತ್ತೆ ಅನ್ನೋ ಒಂದು ನಂಬಿಕೆಗಿಂತ ಹೆಚ್ಚಾಗಿ ಹೌದು ಇದೇ ನಿಜ ಅನ್ನೋ ಮಟ್ಟಿಗೆ ಅವರ ಒಂದು ಆ ಒಂದು ಏನಿತ್ತು ಅದ್ರ ಮೇಲೆ ಇರುವಂತ ನಂಬಿ ಒಂದು ಭರವಸೆ ನಂಬಿಕೆನ ಬೆಳೆಸ್ಕೊಂಡ್ಬಿಟ್ಟಿದ್ರು ಅವರು ಅಲ್ವಾ ಇದನ್ನ ಏನ್ ಮಾಡಿದ್ರು ಜನರ ಮಧ್ಯದಲ್ಲಿ ಅದನ್ನೇ ಹೆಚ್ಚಾಗಿ ಬಿತ್ಬಿಟ್ಟಿದ್ದಾರೆ ಎಲ್ರು ಕೂಡ ಅದನ್ನ ಏನ್ ಮಾಡ್ತಿದ್ರು ಅದೇ ರೀತಿಯಾಗಿ ಅದನ್ನ ಮಾಡ್ತಿದ್ರು ನೋಡಿ ಅದನ್ನ ಆ ರೀತಿ ಆದ್ಮೇಲೆ ಅದು ಏನಾಗುತ್ತೆ ಒಂದು ಮಾಂಸ ಆದ್ಮೇಲೆ ಅವಾಗ ಏನ್ ಮಾಡ್ತಿದ್ರು ಗಂಟೆನ ಬರ್ಸ್ತಾ ಇತ್ತು ಬರ್ಸ್ತಾ ಇದ್ರು ಆ ಗಂಟೆ ಬರ್ಸ ಮೇಲೆ ಎಲ್ರು ಏನ್ ಮಾಡ್ತಿದ್ರು ಅಡ್ಡ ಬಿದ್ದು ಆ ಒಂದು ಪ್ರೀಸ್ಟ್ ಆ ಫಾದರ್ ಯಾರಿದ್ರು ಅವ್ರು ಅಡ್ಡ ಬಿದ್ದು ಜನರಲ್ ಅರ್ಧ ಬಿದ್ದು ಆ ರೊಟ್ಟಿ ದ್ರಾಕ್ಷರಸವನ್ನೇ ಪೂಜಿಸ್ತಾ ಇದ್ರು ಅಂತೆ ನೋಡ್ರಿ ಕ್ರಿಸ್ತನಲ್ಲಿ ಎಷ್ಟ್ರ ಹೆಸರೇ ಇರ್ಬೇಕು ಮಟ್ಟಿಗಿರ್ಬೇಕು ದ್ರಾಕ್ಷರಸವನ್ನೇ ಪೂಜೆ ಮಾಡ್ತಾ ಇದ್ರು ಅಂದ್ರೆ ಅದಿಕ್ಕೆ ಅಡ್ಡ ಬಿದ್ದ್ಬಿಡ್ತಿದ್ರು ಆ ರೊಟ್ಟಿ ದ್ರಾಕ್ಷರಸ ಈಗ ವಿಗ್ರಹ ಆಗ್ಬಿಡ್ತು ನೋಡ್ರಿ ಹೆಂಗಿದೆ ಅಲ್ವಾ ಅದೇ ಕ್ರಿಸ್ತನೇ ಅದೇ ಕ್ರಿಸ್ತನು ಅಂತ ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದ್ರು ಅವರು ನೋಡಿ ಯೇಸು ಕ್ರಿಸ್ತನ್ ಇಲ್ಲೇ ಬಂದ್ಬಿಟ್ಟಿದಾರೆ ಇದೇ ಇಲ್ಲೇ ಇದಾರೆ ಆತನ ಮಾಂಸ ಇಲ್ಲೇ ಇದೆ ಆತನ ರಕ್ತ ಇಲ್ಲೇ ಇದೆ ಪ್ರೀತಿ ಸೌರ ಕ್ಷಣ ಮಾತ್ರ ಯೋಚನೆ ಮಾಡಿ ನೋಡ್ರಿ ಎಂತ ಮೂರ ನಂಬಿಕೆ ನಾವು ಅನ್ಯ ಜನಗಳ ದೇವತೆ ವಿಷಯಗಳಲ್ಲಿ ಕೂಡ ನೋಡಲ್ಲ ನಾವು ಹ್ಮ್ ಬೇರೆ ಧರ್ಮದವ್ರಲ್ ಕೂಡ ಇಂಥ ಮೂಢನಂಬಿಕೆ ಇಂಥ ಒಂದು ಅಹ್ ತಪ್ಪಾದ ನಂಬಿಕೆನ ನಾವು ನೋಡಲ್ಲ ಸತ್ಯವನ್ನ ಇಟ್ಕೊಂಡು ಸತ್ಯ ವೇದವನ್ನ ಇಟ್ಕೊಂಡು ಈ ನಂಬಿಕೆನ ಈ ರೀತಿ ಬೆಳೆಸ್ಕೊಂಡಿದ್ದಾರೆ ಅಂದ್ರೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ದೇವರ ದೃಷ್ಟಿಯಲ್ಲಿ ಎಷ್ಟು ಅಸಹ್ಯವಾಗಿ ಇರುತ್ತೆ ಈ ಟಾಪಿಕ್ ಈ ಒಂದು ಪದ್ಧತಿ ಈ ಒಂದು ಆಚರಣೆ ಹ್ಮ್ ಕಂಟಿನ್ಯೂ ಮಾಡಿ ಹಾಗೆ ಮುಂದುವರ್ತೀಗ ಈ ರೀತಿಯಾಗಿ ಮಾಡುವಾಗ ಈ ರೀತಿಗೆ ಮಾಡುವಾಗ ರೊಟ್ಟಿಯು ಕ್ರಿಸ್ತನ ಓಕೆ ಅಲ್ಲಿಂದ ನೆಕ್ಸ್ಟ್ ಇಲ್ಲಿಂದ ಎಸ್ ನಿಜವಾದ ಮಾಂಸವಾಗಿ ಉಪಯೋಗಿಸಲ್ಪಡುವಂತೆ ಮುರಿಯಲ್ಪಡುತ್ತದೆ ಮತ್ತು ಈ ಕ್ರೀಸ್ತನು ಹೊಸದಾಗಿ ಪುನಃ ಪುನಃ ಸಮರ್ಪಿಸಲ್ಪಡುತ್ತಾನೆ ಮತ್ತು ವಿಶೇಷವಾದ ಪಾಪಗಳು ಈ ಮೂಲಕ ಅಳಿಸಿ ಹಾಕುತ್ತವೆ ಎಂಬುದಾಗಿ ಅವರು ಹೇಳುತ್ತಾರೆ ನೋಡ್ರಿ ನೋಡ್ರಿ ಸ್ಟೋರಿನ ಹೆಂಗ್ ತರ ಹೆಂಗ್ ಕ್ರಿಯೇಟ್ ಮಾಡಿದ್ರು ನೋಡ್ರಿ ಕಥೆನ ಹೆಂಗ್ ಕಲ್ಪನೆ ಕತೆನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನೋಡ್ರಿ ಔಟ್ ಆಫ್ ಬೈಬಲ್ ಟಾಪಿಕ್ ಕ್ರಿಸ್ತನಲ್ಲಿ ಪ್ರೀತಿಯ ದೇವರ ಸತ್ಯಕ್ಕೆ ಅಪೋಸಿಟ್ ಆಗಿರುವಂತಹ ಒಂದು ಸತ್ಯ ಇದು ಸತ್ಯ ಅಲ್ಲ ಸುಳ್ಳು ಇದು ಅಲ್ವಾ ದೇವರ ಒಂದು ನಿಜವಾದ ಬೋಧನೆಗೆ ವಿರುದ್ಧವಾದದಿದ್ದು ಈ ರೀತಿ ಮಾಡಿ ಯಾವಾಗ ನೀವು ಏನ್ ಮಾಡ್ತೀರಾ ರಸವನ್ನ ಕುಡಿದು ಆ ಒಂದು ರೊಟ್ಟಿಯಲ್ಲಿ ಸಾಮಾನ್ಯವಾಗಿ ಏನ್ ಮಾಡಲ್ಲ ರಸ ಕೊಡಲ್ಲ ಬಿಡ್ರಿ ಆ ರೊಟ್ಟಿನ ತಿಂತಿ ತಿಂತಿರೋ ಅವಾಗ ನಿಮ್ಮ ಎಲ್ಲಾ ಪಾಪಗಳು ಚಿಮಿಸಲ್ಪಡುತ್ತೆ ಅಲ್ಲಿವರೆಗೂ ನೀವ್ ಪಾಪಿಗಳೇ ಜಸ್ಟ್ ಯೋಚನೆ ಮಾಡಿ ಒಂದು ಫ್ರೆಶ್ ಮೈಂಡ್ ಆಗಿರುವಂತ ಒಂದು ವ್ಯಕ್ತಿ ರೀತಿ ಬೋಧನೆ ಹೋದ್ರೆ ಹೆಂಗಿರುತ್ತೆ ಅವನಿಗೆ ಆ ಏಸು ಕಿಸ್ತಾನ ಹಂಗೀ ಕಳಿಸ್ತಾರೆ ನಾಳೆ ದಿವಸ ಏಸು ಕಿಸ್ತಾ ಮೈಂಡ್ ಅಲ್ಲೇ ಇರಲ್ಲ ಅವ್ನ್ ಮುಂದೆ ಇರೋದು ಒಂದೇ ಒಂದ್ ಮಾತ್ರ ನಾನು ಏನೇ ತಪ್ಪು ಮಾಡಿದ್ರು ವಾರಕ್ಕೋ ತಿಂಗಳಿಗೋ ಹೋಗ್ಬಿಟ್ಟು ಆ ರೊಟ್ಟಿನ ದ್ರಾಕ್ಷಿ ತಿನ್ಲೇ ಬೇಕಪ್ಪ ಅಲ್ಲಿವರೆಗೂ ನಾನು ಪಾಪಿ ಆಗಿರ್ತೀನಿ ಏ ಸಿಕ್ಸ್ತು ಶಿಲ್ಬೇಲ್ ಮಾಡ ಹೊಂದ್ಲಿ ಏ ಸಿಕ್ಸ್ ಏನೋ ಬೋಧನೆ ಮಾಡ್ಕೊಳ್ಳಿ ಯಾವುದೇ ಸತಿ ಹೇಳ್ಕೊಳ್ಳಿ ಯಾವುದೇ ಟಾಪಿಕ್ ಇಲ್ಲಿ ನೀವ್ ಬೇಕಾದ್ರೆ ಐವತ್ತೆರಡು ಕ್ಲಾಸ್ ಹೇಳ್ಕೊಡ್ರಿ ನನ್ ಬೇಕಾಗಿಲ್ಲ ನನ್ ಪಾಪ ಕ್ಷಮಾಪಣೆ ಆಗೋದಕ್ಕೆ ನಾವು ನೋವು ರೊಟ್ಟಿನ ಜನ ತಿನ್ಲೇಬೇಕು ಅಂತ ಮೈಂಡ್ ಬೆಳದ್ಬಿಟ್ಟಿದ್ರೆ ಎಷ್ಟ್ರ ಮಟ್ಟಿಗೆ ಇದು ಮೈಂಡ್ ನ ಡೈವರ್ಟ್ ಮಾಡುತ್ತೆ ಮನುಷ್ಯನ್ ಮನಸ್ಸನ್ನ ಏನ್ ಮಾಡುತ್ತೆ ತಪ್ಪಾದ ಒಂದು ಉಪದೇಶ ಕಡೆಗೆ ಮನುಷ್ಯರನ್ನ ಸೆಳೆಯುತ್ತೆ ಅನ್ನೋದನ್ನ ನೋಡ್ರಿ ಪ್ರೀತಿ ಸರೀರೇ ಇದು ಒಂದು ದಿನ ಒಂದು ವರ್ಷಗಳ ಆಚರಣೆ ಇಲ್ಲ ಸುಮಾರು ಸಾವಿರಾರು ವರ್ಷಗಳಲ್ಲಿ ಹಲವಾರು ಅಹ್ ಏನಂತ ಯುರೋಪ್ ದೇಶವನ್ನ ಹಲವಾರು ಒಂದು ಕ್ರೈಸ್ತ ಧರ್ಮದ ಮುಖಾಲ್ ಭಾಗವನ್ನ ಏನ್ ಮಾಡ್ತೋ ಆವರಿಸಿದಂತ ಒಂದು ಸುಳ್ಳು ಬೋಧನೆ ಯೋಚನೆ ಮಾಡ್ರಿ ಎಷ್ಟ್ರ ಮಟ್ಟಿಗೆ ಇರ್ಬೇಕು ಕೇಳಕ್ಕೆ ನಮ್ಗೆ ಹೆಂಗಿದೆ ಎಸ್ತಾನ ರಾನ್ಸಮ್ ಸಬ್ಜೆಕ್ಟ್ ನ ಸ್ವಲ್ಪ ಮೈಂಡ್ ಇಟ್ಕೊಂಡು ಈ ಸಬ್ಜೆಕ್ಟ್ ಈ ಒಂದು ಟಾಪಿಕ್ ನಾವು ಕೇಳಿ ನೋಡ್ರಿ ಹೆಂಗಿದೆ ರಾನ್ಸಮಂತ ವಿಮೋಚನ ಬಳಿ ಅಂತ ಒಂದು ಟಾಪಿಕ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಅದನ್ನ ಅರ್ಥ ಮಾಡ್ಕೊಂಡಿದ್ದೆ ಆದ್ರೆ ನಾವು ಸರಿಯಾಗಿ ಆತನ ಬಳಿಯ ಒಂದು ಶ್ರೇಷ್ಠತನ ಅರ್ಥ ಮಾಡ್ಕೊಂಡಿದ್ದಾದ್ರೆ ಕ್ರಿಸ್ತನ ಪ್ರೀತಿಯ ಸರವಸರ ಈ ವಿಷಯವನ್ನ ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ ಎಷ್ಟು ಅಸಹ್ಯವಾಗಿದೆ ನಮ್ಗೆ ಹೇಗಿರ್ಬೇಕಾದ್ರೆ ದೇವ್ರ ದೃಷ್ಟಿಯಲ್ಲಿ ದೇವ್ರ ಏನಂತ ತಿಳ್ಕೊಂಡಿರ್ಬೋದು ನೋಡ್ರಿ ನನ್ ಮಗನ ನನ್ ಕೊಟ್ಟೆ ಪಾಪ ಪರಿಹಾರಕ್ಕೆ ಆತನ ಒಂದು ಅಹ್ ಸಾಕ್ರಿಫೈಸ್ ಆತನ ಮುಂದೆ ಆತನ ಕೃಪಾಸನದ ಮುಂದೆ ಬಂದ್ರೆ ಪಾಪ ಎಲ್ಲಾ ಕ್ಷೇಮಾಪಣೆ ಆಗ್ತಾ ಇತ್ತು ಇವ್ರ ಏನಪ್ಪಾ ಇವ್ರು ಏನನ್ನ ಆಚರಣೆ ಮಾಡ್ಕೊಂಡು ನನ್ನ ಮಗನ ಸಾಕ್ರಿಫೈಸ್ ಏನು ಇಲ್ದ ಮಾಡ್ಬಿಟ್ರಲ್ಲ ಅದಕ್ಕೆ ಬೆಲೆನೇ ಇಲ್ಲದೆ ಮಾಡ್ಬಿಟ್ರಲ್ಲ ಇವರು

ಅದನ್ನು ಅದರೊಳಗೆ ಏಕರೂಪಗೊಳಿಸಲು ಶ್ರಮವಹಿಸುವಂತೆ ರೋಮನ್ ಕ್ಯಾಥಲಿಕ್ ಕೂಟಗಳು ಅನೇಕ ದೀರ್ಘ ಆಜ್ಞೆಗಳನ್ನು ಮತ್ತು ವಿವರಣೆಗಳನ್ನು ಹೊರಡಿಸಿವೆ ಮತ್ತು ಬುದ್ಧಿವಂತ ವೇದ ಪಂಡಿತರು ಸಾವಿರಾರು ಪುಸ್ತಕಗಳನ್ನು ಬರೆದಿದ್ದಾರೆ ಅವುಗಳಲ್ಲಿ ಕಳಿಸಿಕೊಟ್ಟಿರುವುದೇನೆಂದರೆ ಒಂದೇ ಒಂದು ತೊಟ್ಟು ದ್ರಾಕ್ಷ ರಸ ಅಂದರೆ ಕ್ರಿಸ್ತನ ರಕ್ತ ಚೆಲ್ಲಿದರೆ ಅದನ್ನು ಜೋಪಾನವಾಗಿ ಕಾಪಾಡಿ ಸುಟ್ಟು ಆ ಬೂದಿಯನ್ನು ಪವಿತ್ರ ಭೂಮಿಯಲ್ಲಿ ಹೂಳಬೇಕು ಹಾಗೆ ರೊಟ್ಟಿ ಅಂದರೆ ಕ್ರಿಸ್ತನ ದೇಹವನ್ನು ಸಹ ಅದರ ಒಂದು ಸಣ್ಣ ತುಣುಕು ಕಳೆದು ಹೋಗಬಾರದು ಒಂದು ನೊಣವಾದರೂ ದ್ರಾಕ್ಷಾರಸಕ್ಕೆ ಅಂದರೆ ಕ್ರಿಸ್ತನ ರಕ್ತಕ್ಕೆ ಬೀಳದಂತೆ ಇಲಿ ಅಥವಾ ನಾಯಿಗೆ ರೊಟ್ಟಿಯ ಒಂದು ತುಣುಕು ಸಿಕ್ಕದಂತೆ ಬೇಕಾದ ಎಲ್ಲಾ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಅವರ ಒಬ್ಬ ಮುಂದಾಳು ವೇದಶಾಸ್ತ್ರಜ್ಞರಾದ ಡಾಕ್ಟರ್ ಡೆನ್ಸ್ ಎಂಬುವವರು ಇಲಿ ಅಥವಾ ನಾಯಿ ಸಂಸ್ಕಾರದ ಪವಿತ್ರ ವಸ್ತುಗಳನ್ನು ತಿನ್ನುವಾಗ ಅದನ್ನು ಅವು ಸಂಸ್ಕಾರಬದ್ಧವಾಗಿ ತಿನ್ನುವುದಿಲ್ಲ ಆದಾಗ್ಯೂ ಆ ಸಮಯದಲ್ಲಿ ಕ್ರಿಸ್ತನ ದೇಹವು ಆ ಪವಿತ್ರ ವಸ್ತುಗಳಲ್ಲಿ ಉಳುಕೊಳ್ಳದೆ ಇರುವುದಿಲ್ಲ ಎಂಬ ವಿವರಣೆ ನೀಡಿದ್ದಾರೆ ರೋಮನ್ ಕ್ಯಾಥಲಿಕ್ ಅಂದರೆ ಅಮೆರಿಕನ್ ಪ್ರಶ್ನೋತ್ತರ ರೂಪದ ಗ್ರಂಥಗಳು ಈ ಸಿದ್ಧಾಂತಗಳನ್ನು ಹೀಗೆ ತಿಳಿಸುತ್ತವೆ ಕೃಷ್ಣನಲ್ಲಿ ಪ್ರೀತಿ ಸಾವ್ರ ಸರ್ಯದ್ಬೇಕಾದ್ರೆ ನಮ್ಗೆ ಹೆಂಗ ಅನ್ಸುತ್ತೆ ಗೊತ್ತಾ ನೋಡ್ರಿ ಹೆಂಗಿದೆ ಟಾಪಿಕ್ ಹ ಕಟ್ಟಿದ್ದು ಸುಳ್ಳು ಕತೆ ಅಲ್ಲದೆ ಅದಕ್ಕೆ ಇನ್ನೂ ಕತೆನ ಸೇರ್ಸ್ಕೊಂಡು ಸೇರ್ಸ್ಕೊಂಡು ಅದನ್ನ ದೊಡ್ಡ ಟಾಪಿಕ್ ಮಾಡ್ಕೊಂಡು ಸುಳ್ಳಿಗೆ ಸುಳ್ಳಿ ಸೇರಿಸಿ ಎಷ್ಟು ದೊಡ್ಡ ಒಂದ್ ಕತೆನ ಹೆಣದಿದಾರೆ ನೋಡ್ರಿ ಕೃಷ್ಣನಲ್ಲಿ ಪ್ರೀತಿ ಸಾವ್ರ ಸಾವೆ ಹ್ಮ್ ಎಷ್ಟು ದೊಡ್ಡದಾಗಿ ಏನದಿದ್ದಾರೆ ಅಂದ್ರೆ ನಮ್ ನಗು ಬರ್ತಾ ಇದ್ದ ಒಂದ್ ಕಡೆ ಒಂದೊಂದ್ ಕಡೆ ಎಷ್ಟು ಕೆಟ್ಟದಾಗಿದ್ದಾರೆ ಅಂದ್ರೆ ನಮ್ಮ ಕಣ್ಣು ದೇವ್ರ ಓಪನ್ ಮಾಡಿದ್ರೆ ಅದಕ್ಕೆ ದೇವ್ ಥ್ಯಾಂಕ್ಸ್ ಹೇಳ್ಬೇಕು ಅಲ್ವಾ ಇಲ್ಲಾಂದ್ರೆ ನಾವು ಕೂಡ ಏನಾಗ್ತಿದ್ದೀವಿ ಇವತ್ತು ನಾವ್ ರೋಮನ್ ಕ್ಯಾಥ್ಲಿಕ್ ಅಲ್ಲಿ ಹುಡ್ಬಿಟ್ಟಿದ್ರೆ ಖಂಡಿತ ಆಚರಣೆ ನಮ್ಮ ಮೈಂಡ್ ಅಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದ್ರೆ ಅವ್ರು ಚಿಕ್ಕದಿಂದನೇ ಮಕ್ಕಳಲ್ಲಿ ತುಂಬಿಸಿರ್ತಾರಲ್ವಾ ಆರಂಭದಲ್ಲಿ ಮಕ್ಕಳ ಬ್ಯಾಪ್ಟಿಸಮ್ ಇಂದ ಹಿಡಿದು ಪ್ರತಿಯೊಂದು ತುಂಬಿಸಿರ್ತಾರ ಮಕ್ಕಳಿಗೆ ಅದು ತುಂಬಿಸಿ ತುಂಬಿಸಿ ಬೆಳೆದು ಬೆಳೆದು ಅದನ್ನ ತಗದು ಎಷ್ಟು ಕಷ್ಟ ಗೊತ್ತಾ ಇವತ್ತು ದೇವ್ರಿಗೆ ಥ್ಯಾಂಕ್ಸ್ ಎಲ್ಬೇಕಪ್ಪ ಏನಪ್ಪಾ ಈ ಆಚರಣೆ ವಿಚಾರದಲ್ಲಿ ನಾವು ಒಳಗಾಗಿಲ್ಲ ನೋಡ್ರಿ ಯಾವ ರೀತಿ ಬೋಧನೆ ಒಳಗಡೆ ಬಂದಿತ್ತು ನೋಡ್ರಿ ಕೃಷ್ಣನ ಪ್ರೀತಿ ಸರಸರಿ ಮುಖ್ಯವಾಗಿ ನೋಡ್ಬೇಕಾದ್ರೆ ಇದ್ರ ಬಗ್ಗೆ ಇನ್ನೂ ಕೂಡ ಏನ್ ಮಾಡ್ತಾರೆ ಕೆಲವೊಂದು ವಿಶ್ವವನ್ನೇ ಹೇಳ್ತಾರೆ ಕೆಲವೊಂದು ಆತ್ನ ಬರ್ದಿದಾರೆ ಕೆಲವೊಂದು ಬುಕ್ಸ್ ನ ಬರ್ಬಿಟ್ಟಿದ್ರೆ ಕೆಲವೊಂದು ಪಂಡಿತರು ಜ್ಞಾನಿಗಳು ಎಷ್ಟು ಡಾಕ್ಟರ್ಸ್ ಏನ್ ಡಾಕ್ಟರ್ ಅಂತ ಅವ್ರಿಗೆಲ್ಲ ಹೆಸರುಗಳು ಎಷ್ಟು ಟ್ಯಾಲೆಂಟ್ ಅಂದ್ರೆ ಅವ್ರ ಅಪ್ಪಪಪ್ಪಾ ಅಂದ್ರೆ ಅವ್ರಿಗೆ ಹೊಗ್ಲ್ ಏನ್ ಹೇಳ್ಬೇಕಂತ ಗೊತ್ತಿಲ್ಲ ನಿಜವಾಗ್ಲು ಬುದ್ಧಿವಂತರು ಅವ್ರು ಹೇಳಿದಂತ ಒಂದು ಬೋಧನೆಗಳು ಈ ದ್ರಾಕ್ಷರಸ ಈ ರಕ್ತ ಈ ಬಲಿ ಪೂಜೆ ಬಗ್ಗೆ ಅಷ್ಟೊಂದು ಕಥೆನ ಏನ್ ಮಾಡ್ಬಿಟ್ಟಿದ್ದಾರೆ ನೆನದ್ಬಿಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಒಂದು ಚೂರು ದ್ರಾಕ್ಷರಸಕ್ಕೆ ಚೆಲ್ಬಾರ್ದಂತೆ ಜೋಪನ್ ಒಗ್ ಬಿಡ್ರಿ ಚೆಲ್ತು ಅಂದ್ರೆ ಅದನ್ನ ತೆಗೆದು ಸುಟ್ಟು ಬೂದಿ ಮಾಡ್ರಿ ಏನ್ ಮಾಡ್ರಿ ಪವಿತ್ರ ಭೂಮಿಲೂ ಹೊರಬೇಕು ಅಲ್ವಾ ನೋಡ್ರಿ ಏನ್ ಕತೆ ಎಷ್ಟು ಎಷ್ಟು ಕತೆ ಇದೆ ಅಂತ ನೋಡ್ರಿ ಆ ರಕ್ತ ಯಾ ದ್ರಾಕ್ಷಸ ಚೆಲಿದಿಕ್ಕೆ ಒಂದ್ ಡ್ರಾಪ್ ಬಿದ್ದೆ ಹ ಅಲ್ವಾ ಮತ್ತೆ ಆ ರೊಟ್ಟಿ ಇದೆಯಲ್ಲ ಆ ರೊಟ್ಟಿ ತುಣಕೆ ಏನ್ ಮಾಡ್ಬಾರ್ದು ಅದನ್ನ ಯಾರು ಬೀಳದಂತ ನೋಡ್ಕೊಬೇಕು ಮತ್ತೆ ನಾಯಿ ಆಗ್ಲಿ ನೊಣವಾಗ್ಲಿ ಏನ್ ಮಾಡ್ಬಾರ್ದು ಅದ್ರಲ್ಲಿ ಬೀಳ್ಬಾರ್ದು ಅದನ್ನ ತಿನ್ಬಾರ್ದು ಮುಟ್ಬಾರ್ದು ಮುಟ್ಟಿದ್ರೆ ಅಷ್ಟೇ ಅದ್ರಲ್ಲಿ ಡಾಕ್ಟರ್ ಡೆನ್ಸ್ ಅಂತೆ ಅವ್ರು ಹೇಳಿದ್ರಂತೆ ಏನಪ್ಪ ಅಂದ್ರೆ ಇಲಿನ ಏನಾದ್ರು ಸಂಸ್ಕಾರ ಅದ್ರ ಪವಿತ್ರ ವಸ್ತುಗಳು ತಿನ್ನುವಾಗ ನನ್ ಏನಪ್ಪಾ ಅಂದ್ರೆ ಇಲಿನಾಯ್ತು ತಿನ್ನುವಂತ ರೀತಿಲಿ ಅವ್ರ ಹೇಗಿಟ್ಕೊಂಡ್ರ ಅಷ್ಟು ವ್ಯಾಲ್ಯೂಡ್ ಆಗಿರ್ಬೇಕಾದ್ರೆ ಆ ಯೋಚನೆ ಮಾಡ್ರಿ ಇಲಿನ ಆಯ್ತಿನ ಹತ್ರ ಹಿಂಗಿಟ್ಕೊಂಡ್ರಿ ಇಳಿನಾಯ್ತು ತಿಂದ್ಮೇಲೆ ಅದೇನಾಗಿರುತ್ತೆ ಅದು ತುಂಬಾ ಅದು ಅದು ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ ನಾವು ಯಾವ ರೀತಿ ಅರ್ಥ ಮಾಡ್ಕೊಬೇಕಂತ ನಿಜವಾಗ್ ನನ್ಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ರ ಅಂತ ಗೊತ್ತಾಗ್ತಿಲ್ಲ ಆ ಏನಂತೆ ಅದನ್ನು ಸಂಸ್ಕಾರ ಬದ್ಧವಾಗಿ ತಿನ್ನುವುದಿಲ್ಲ ಆದಾಗ್ಯೂ ಆ ಸಮಯದಲ್ಲಿ ಕ್ರಿಸ್ತನ ದೇಹವ ಪವಿತ್ರ ವಸ್ತುಗಳು ಹುಡುಕೊಳ್ಳದೆ ಇರುವುದಿಲ್ಲ ಅಂತೆ ಅವರು ಸಂಸ್ಕಾರ ಬದ್ಧವಾಗಿ ಅಂದ್ರೆ ನಮ್ ತರ ಪಾಪ ಕ್ಷಮಾಕ್ ಬಣೆ ಬಂದ್ಬಿಟ್ಟು ದೇವರೇ ತಪ್ಪ ಆಯ್ತು ಕ್ಷಮಿಸ್ಕೊಡ್ರಿ ಕ್ರಿಸ್ತನ ರೊಟ್ಟಿ ಮೂಲಕ ನನ್ನ ಪಾಪ ಕ್ಷಮಾಪಣೆ ಮಾಡ್ರಿ ನಾನ್ ತಿಂತಾ ಇದ್ದೀನಿ ಅನ್ನೋಂತ ರೀತಿಲಿ ತಿಂದಿರಲ್ಲ ಅವು ಆದ್ರೂ ಕೂಡ ಏಸ್ ಕ್ರಿಸ್ತನ ದೇಹ ಒಳ್ಳೆ ಸೇರ್ಕೊಂಡಿರುತ್ತಂತೆ ಆ ಯೋಚನೆ ಮಾಡ್ರಿ ಕ್ರಿಸ್ತನ ಪ್ರೀತಿ ಸೌರ ಸರಿ ಏನ್ ಕಥೆನ ಹೇಳ್ಬೇಕು ನಿಜವಾಗ್ಲೂ ಕ್ರಿಸ್ತನ ಪ್ರೀತಿ ಸೌರ ಸರಿ ಇದು ದೇವರ ದೃಷ್ಟಿಯಲ್ಲಿ ಎಷ್ಟು ಅಸಹ್ಯವಾಗಿದೆ ಅಂದ್ರೆ ಕ್ರಿಸ್ತನ ಬಲಿನ ಸೀರಿಯಸ್ನೆಸ್ ನ ಕಾಮಿಡಿ ಮಾಡ್ಬಿಟ್ರಿ ಇವ್ರು ಅದಕ್ಕೆ ಬೆಲೆ ಇಲ್ದ ಮಾಡ್ಬಿಟ್ರು ನೋಡಿ ಸೈತಾನ ಇವ್ನೆ ಯೂಸ್ ಮಾಡಿ ಇವ್ರ ತಲೆಗೆ ತಪ್ಪಾದ ಬೋಧನೆ ತುಂಬಿಸ್ಬಿಟ್ಟು ಇವರ ಸ್ವಾರ್ಥಕ್ಕೆ ತಕ್ಕ ಹಾಗೆ ಕ್ರಿಸ್ತನ ಅಮೂಲ್ಯವಾದಂತಹ ಸಾಕ್ರಿಫೈಸ್ ನ ಏನೂ ಇಲ್ದೇ ಹಾಕಿ ತುಳಿದ್ಬಿಟ್ರು ನೋಡ್ರಿ ಕೆಳ ಅಷ್ಟು ಅಸಹ್ಯವಾಗಿ ಮಾಡ್ಬಿಟ್ರು ನೋಡ್ರಿ ಈಗ ನೋಡಿ ಒಂದು ಉತ್ತರ ಪ್ರಶ್ನೆ ಉತ್ತರ ಕೊಡ್ತಾರೆ ಪ್ರಶ್ನೆ ಕ್ವಶನ್ ಆನ್ಸರ್ ಇದೆ ಈಗ ಕ್ವಶನ್ ಆನ್ಸರ್ ರೀತಿ ಇದೆ ಅಂದ್ರೆ ಅದ್ರ ಬಗ್ಗೆ ಏನು ಅನ್ನೋ ವಿಷಯವನ್ನ ಏನ್ ಮಾಡ್ತಾರೆ ಅವ್ರು ಅವರು ಬುಕ್ಸ್ ಗಳಲ್ಲಿ ಬರ್ದಿಟ್ಟಿದ್ದಾರೆ ರೋಮನ್ ಕ್ಯಾಥ್ಲಿಕ್ ಬುಕ್ಸ್ ಅಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರೆ ಬ್ರದರ್ ನೋಡ್ರಿ ನಮ್ ಬ್ರದರ್ ಎಷ್ಟು ಕ್ಲೀನ್ ಆಗೋದನ್ನೆಲ್ಲ ಹುಡುಕಿ ಬರ್ದಿಟ್ಟಿದ್ದಾರೆ ನೋಡಿ ಟಾಪಿಕ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ಇದೆ ನೀವು ಅರ್ಥ ಮಾಡ್ಕೊಳ್ಳಿ ಒಂದು ಎರಡ್ ಸಾವಿರದ ಮುನ್ನೂರ ಹಗಲು ರಾತ್ರಿಗಳು ಇದೆಯಲ್ಲ ಅದನ್ನ ಏನಕ್ಕೆ ಈ ಟಾಪಿಕ್ ಗೆ ಕನೆಕ್ಟ್ ಮಾಡ್ತಾರಂತ ಕೊನೆವರೆಗೂ ಇದು ನೋಡ್ರಿ ಎಷ್ಟು ಕರೆಕ್ಟ್ ಆಗಿ ಅದು ಹೊಂದಾಣಿಕೆ ಆಗುತ್ತೆ ನೋಡ್ರಿ ನೀವು ನೋಡ್ರಿ ಪ್ರಶ್ನೆ ಆನ್ಸರ್ ಬರ್ತಾ ಇದೆ ಈಗ ಪ್ರಶ್ನೆ ಹೋದನ ಒನ್ ಬೈ ಒನ್ ಆಗಿ ಆ ಪ್ರಶ್ನೆ ಯಾವ ರೀತಿ ಇದೆ ಅಂತ ಫಸ್ಟ್ ಕ್ವಶನ್ ನಂಬರ್ ಮೊದಲನೇ ಪ್ರಶ್ನೆ ಕೇಳ್ತಾ ಇದೆ ಪ್ರಶ್ನೆ ಒಂದು ಹೋದ್ರಿ ಪವಿತ್ರ ಯುಕರಿಸ್ಟ್ ಹ ಓದಿ ಓದಿ ಪವಿತ್ರ ಯುಕರಿಸ್ಟ್ ಅಂದ್ರೆ ಏನು ಉತ್ತರ ಇದೊಂದು ಪವಿತ್ರ ಸಂಸ್ಕಾರವಾಗಿದ್ದು ಇದರಲ್ಲಿ ಯೇಸುಕ್ರಿಸ್ತನ ದೇಹ ಮತ್ತು ರಕ್ತಗಳು ಆತ್ಮ ಮತ್ತು ದೈವತ್ವವು ರೊಟ್ಟಿ ಮತ್ತು ದ್ರಾಕ್ಷಾರಸದ ರೂಪದಲ್ಲಿ ಮತ್ತು ತೋರಿಕೆಯಲ್ಲಿ ಹಡಗಿವೆ ನೋಡಿ ಈ ಯುರಾಕ್ ಯುಕ್ಟರಿಸ್ಟ್ ಅಂತ ಕೇಳ್ತಾ ಇದ್ರೆ ಅದಕ್ಕೆ ಪವಿತ್ರ ಯುಕ್ಟರಿಸ್ಟ್ ಅಂತ ಏನ್ ಮಾಡ್ತಾರೆ ಅದನ್ನ ಕರಿತಾರೆ ಅದಕ್ಕೆ ಎಕ್ಸ್ಪ್ಲೇಷನ್ ಕೊಡ್ತಾ ಇದಾರೆ ಅವರ ಒಂದು ಲ್ಯಾಟಿನ್ ಅಲ್ಲ ಯುಕಾರಿಸ್ಟ್ ಅಂತ ಬರ್ತಾ ಇದೆ ನಮ್ ಬಾಯಲ್ಲಿ ಹೋಗ್ತಾ ಇರೋ ಹಾಗಾಗಿ ಏನಪ್ಪಾ ಅಂದ್ರೆ ಈ ವಿಕಾರಿ ಅಂದ್ರೆ ಏನಪ್ಪಾ ಅಂದ್ರೆ ಈ ಪವಿತ್ರ ಸಂಸ್ಕಾರ ಈ ಆಚರಣೆ ಮಾಡ್ತಾ ಇದ್ರಲ್ಲ ಇದ್ರಲ್ಲಿ ಯೇಸು ಕ್ರಿಸ್ತನ ದೇಹ ಮತ್ತು ರಕ್ತಗಳು ಏನಾಗುತ್ತೆ ಆತ್ಮ ಮತ್ತು ದೈವತ್ತು ರೊಟ್ಟಿ ಮತ್ತು ದ್ರಾಕ್ಷಿ ರೂಪದಲ್ಲಿ ಮತ್ತು ತೋರಿಕೆಯಲ್ಲಿ ಅಡಕವಾಗಿದೆ ನಾವು ನೋಡೋದಕ್ಕೆ ಅದು ಕಾಣಿಸ್ತಾ ಇದ್ರು ನಿಜವಾಗ್ಲೂ ಅದೇನಾಗಿರುತ್ತೆ ದೈವತ್ವ ಅದು ತುಂಬಾ ಪರಿಶುದ್ಧವಾದದ್ದು ಅದು ದೇವರ ಒಂದು ಕ್ರಿಸ್ತನ ದೇಹವಾಗಿ ರಕ್ತವಾಗಿ ಮಾರ್ಪಟ್ಟಿರುತ್ತೆ ಅನ್ನೋ ಒಂದ್ ರೀತಿಲಿ ಅದನ್ನ ಒಂದ್ ಕಥೆನ ಕಟ್ಕೊಂಡಿದ್ದಾರೆ ಒಂದು ಉತ್ತರಾದಿಕೆ ಈಗೆಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ನೋಡ್ರಪ್ಪ ಈ ಮಾಸ್ ಬಗ್ಗೆ ಕ್ವಶನ್ ಆನ್ಸರ್ ನೀವು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಮಾಸ್ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೆಕ್ಸ್ಟ್ ಕ್ವಶನ್ ಕೇಳ್ತಾ ಇದಾರೆ ಹೋದ್ರೆ ಮಾಸ್ ಆಚರಣೆಗೆ ಬಲಿಪೀಠದ ಮೇಲೆ ಮೊದಲಿಗೆ ಇಡುವುದು ರೊಟ್ಟಿ ಮತ್ತು ದ್ರಾಕ್ಷರಸವಲ್ಲವೇ ಉತ್ತರ ಹೌದು ಪಾದ್ರಿಯು ಮಾ ಸಮಯದಲ್ಲಿ ಸಂಪ್ರೋಕ್ಷಣೆ ಮಾಡುವವರೆಗೂ ಅವುಗಳು ರೊಟ್ಟಿ ಮತ್ತು ದ್ರಾಕ್ಷಾರಸ ಎಂಬುದು ನಿಜ ಹೌದು ನೋಡ್ರಿ ಈಗ ಮಾಸ ಆಚರಣೆ ಪಿಡದ ಮೇಲೆ ಮೊದಲಿಗೆ ಇಡುವುದು ರೊಟ್ಟಿ ಮತ್ತು ದ್ರಾಕ್ಷರಸವಲ್ವಾ ಅಲ್ವಾ ನೀವು ಇಡ್ತಾರದು ರೊಟ್ಟಿ ಮತ್ತು ದ್ರಾಕ್ಷರಸ ತಾನೆ ಅದೇಂಗೆ ಕ್ರಿಸ್ತನ ದೇಹವಾಗ್ಬಿಡುತ್ತೆ ಅದೇ ಚೇಂಜ್ ಆಗ್ಬಿಡ್ತು ಅಂತ ಹೇಳ್ಬೇಕಾದ್ರೆ ಹೌದಪ್ಪ ನಾವ್ ಇರ್ತಾರದು ಫಸ್ಟ್ ದ್ರಾಕ್ಷರಸ ರೊಟ್ಟಿನೇ ಅಲ್ಲಿ ಇಡವರೆಗೂ ಹಂಗೆ ಇರುತ್ತೆ ಎಲ್ಲಿಂದ ಚೇಂಜ್ ಆಗುತ್ತೆ ಎಲ್ಲಿ ಅದು ರೂಪಾಂತರವಾಗುತ್ತೆ ಮಾರ್ಪಡುವಿಕೆ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀನಿ ಅಂತ ಏನ್ ಮಾಡ್ತಾರೆ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡಿ ಇಲ್ಲಿ ಅಲ್ಲ ನಾವ್ ಇಟ್ಟಾಗ ನೀವು ತಂದಿದ್ದು ರೊಟ್ಟಿ ದ್ರಾಕ್ಷರಸ ಏನೋ ಹಂಗೇ ಇರುತ್ತೆ ಅದಕ್ಕೇನು ಅದಕ್ಕೇನು ಬೇರೆ ಇಲ್ಲ ಅಲ್ವಾ ಅದು ಸಾಧಾರಣವಾಗಿ ನಾವೆಲ್ಲರೂ ತಿನ್ನುವಂತ ರೊಟ್ಟಿ ದ್ರಾಕ್ಷರಸ ಇರ್ಲಿ ನಾವ್ ಇಟ್ಟ ಮೇಲೆ ಏನಾಗುತ್ತೆ ಅಲ್ಲಿಂದ ಅದು ಮಾರ್ಪಡುತ್ತೆ ಅಲ್ಲಿವರೆಗೂ ದ್ರಾಕ್ಷರಸವಾಗಿರುತ್ತೆ ಮತ್ತೆ ಈ ಸಂಪ್ರೋಕ್ಷಣ ಅಂದ್ರೆ ಸಂಪ್ರೋಕ್ಷಣ ಏನು ಅದೇ ಹೇಳಿದ್ವಲ್ಲ ಲ್ಯಾಟಿನ್ ಅಲ್ಲಿ ಒಂದು ಐದು ಪದಗಳನ್ನ ಬಳಕೆ ಮಾಡ್ತಾರಲ್ವಾ ಆ ಐದು ಪದಗಳನ್ನ ಹೇಳೋವರೆಗೂ ಹೇಳೋಕ್ಕಿಂತ ಮುಂಚಿತವರೆಗೂ ಏನಾಗಿರುತ್ತೆ ಅದು ಅದು ಆ ರೊಟ್ಟಿ ದ್ರಾಕ್ಷಿ ರಸದ ಆಗಿರುತ್ತೆ ಈ ಸಂಪ್ರೋಕ್ಷಣ ನುಡಿಗಳಿಂದ ಏನಾಗುತ್ತೆ ನೆಕ್ಸ್ಟ್ ಕ್ವಶನ್ ಹೇಳ್ತಾ ಇದ್ರೆ ಓದಿ ಆ ಸಂಪ್ರೋಕ್ಷಣ ನುಡಿಗಳಿಂದ ಏನಾಗುತ್ತದೆ ಉತ್ತರ ರೊಟ್ಟಿಯು ಕ್ರಿಸ್ತನ ದೇಹವಾಗಿ ಮಾರ್ಪಡಿಸಲ್ಪಡುತ್ತದೆ ದ್ರಾಕ್ಷರಸವು ಆತನ ರಕ್ತವಾಗಿ ಮಾರ್ಪಡಿಸಲ್ಪಡುತ್ತದೆ ಕ್ರಿಸ್ತನ ದೇಹವಾಗಿ ಆ ಮಾತಿಯಲ್ಲಿ ತಕ್ಷಣ ನೋಡ್ರಿ ದೇವ್ರು ಎಂತ ದೇವ್ರು ನಮ್ ದೇವ್ರು ಆ ಮಾತಿಗೆ ಬೆಲೆ ಕೊಟ್ಟು ಆ ದ್ರಾಕ್ಷರಸವನ್ನ ತನ್ನ ಮಗನ ದೇಹವಾಗಿ ರೂಪಾಂತರ ಮಾಡ್ತಾ ಇದ್ದಾರೆ ಆ ಒಂದು ಸಾರಿ ದ್ರಾಕ್ಷರಸವನ್ನ ತನ್ನ ಮಗನ ರಕ್ತವಾಗಿ ರೊಟ್ಟಿನ ತನ್ನ ಮಗನ ದೇಹವಾಗಿ ಏನ್ ಮಾಡ್ತಾರೆ ಬದಲಾವಣೆ ಮಾಡ್ಕೊಡ್ತಾರೆ ಪ್ರತಿ ಸರಿ ಹೇಳ್ಬೇಕಾದ್ರೆ ಮತ್ತೆ 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 ಬಂದು ಇರ್ಗಸ್ರಾ ಸತ್ತು 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 ದೇಹವಾಗಿ ರಕ್ತವಾಗಿ ಏನ್ ಮಾಡ್ತಾರೆ ಮಾರ್ಕ್ ಇರ್ತಾರೆ ಅಂತ ಎಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ ನೋಡ್ರಿ ಟಾಪಿಕ್ ನವರು ಯೋಚನೆ ಮಾಡಿ ಕ್ರಿಸ್ತನ ಒಂದು ಬಲಿ ಅನ್ನೋದು ಎಷ್ಟು ಕಷ್ಟ ಇದೆ ಶಿಲುಬೆಯಲ್ಲಿ ಮರಣ ಹೊಂದಿದ್ದಂದ್ರೆ ಎಷ್ಟು ಕಷ್ಟ ಇದೆ ಅದನ್ನ ಮತ್ತೆ ಮತ್ತೆ ನಮ್ಗೋಸ್ಕರ ಸಾಯ್ತಾರೆ ಸಾಯಿಸುವಂತ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅದು ತಕ್ಷಣ ಏನಾಗುತ್ತೆ ಅಂದ್ರೆ ಈ ಐದು ಮಾತುಗಳನ್ನ ಐದು ಪದಗಳನ್ನ ಉಚ್ಚಾರಣೆ ಮೇಲೆ ಠಕ್ ಅಂತ ಏನಾಗ್ಬಿಡುತ್ತಂತೆ ಕ್ರಿಸ್ತನ ದೇಹವಾಗಿ ದ್ರಾಕ್ಷರಸ ರಕ್ತವಾಗಿ ಮಾರ್ಪಡುತ್ತಂತೆ ಯೋಚನೆ ಮಾಡಿ ಓಕೆ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ನೆಕ್ಸ್ಟ್ ಪ್ರಶ್ನೆ ಓದಿ ಈ ಪರಿವರ್ತನೆಯನ್ನು ಏನೆಂದು ಕರೆಯುತ್ತಾರೆ ಉತ್ತರ ಅದನ್ನು ಟ್ರಾನ್ಸ್ಬಸ್ಟೇಷನ್ ಅಂದರೆ ಪರಿವರ್ತನೆ ಎಂದು ಕರೆಯುತ್ತಾರೆ ಅಂದರೆ ಒಂದು ವಸ್ತು ಮತ್ತೊಂದು ವಸ್ತುವಾಗಿ ಬದಲಾಗುವುದು ಒಂದು ವಸ್ತು ಮತ್ತೊಂದು ವಸ್ತುವಾಗಿ ಬದಲಾಗುವುದು ಎಂತ ಒಂದು ಮ್ಯಾಜಿಕ್ ಅಲ್ವಾ ಮ್ಯಾಜಿಕ್ ಮ್ಯಾಜಿಕ್ ನಡೀತಾ ಇದೆ ಏನಪ್ಪಾ ಅಂದ್ರೆ ಅಲ್ಲಿ ಆ ಟ್ರಾನ್ಸ್ಮಿಷನ್ ಅಂತ ಇರ್ಬೇಕು ಪರಿವರ್ತನೆ ಆಗುತ್ತಂತೆ ಇವ್ರು ಐದು ಮಾತು ಹೇಳಿದ ತಕ್ಷಣ ಏನ್ ಪರಿವರ್ತನೆ ಆಗಿರೋದು ದ್ರಾಕ್ಷ ಹೋಗ್ಬಿಟ್ಟು ಬೇರೆ ಏನೋ ನೀರು ಆ ಬೇರೆ ಏನೋ ರಸನೋ ಏನೋ ಆಗ್ಲಿಲ್ಲ ಯೇಸುಕಿಸ್ ರಕ್ತವೇ ಬದಲಾವಣೆ ಅಂದ್ರೆ ಎಷ್ಟು ದೊಡ್ಡ ಒಂದು ಕೆಲಸ ನಡೀತ ನೋಡಿ ಹ ಸಾಧಾರಣ ದ್ರಾಕ್ಷರಸ ರಸ ರಕ್ತವೇ ಆಗ್ಬಿಡುತ್ತಂತೆ ಎರಡನೇದಾಗಿ ಆ ಒಂದು ರೊಟ್ಟಿ ಯೇಸಗಿಸ್ತನ ದೇಹವೇ ಆಗ್ಬಿಡುತ್ತಂತೆ ಆ ಅಷ್ಟರ ಮಟ್ಟಿಗೆ ಏನಾಗುತ್ತೆ ಬದಲಾವಣೆ ಆಗುತ್ತಂತ ಏನ್ ಮಾಡ್ತಿದ್ರೆ ಹೇಳ್ತಾರೆ ಅದನ್ನ ಏನಂತ ಕರೀತಾರ ಪರಿವರ್ತನೆ ಅಂತ ಏನ್ ಮಾಡ್ತಾರೆ ಟ್ರಾನ್ಸ್ಮಿಸ್ಟೇಷನ್ ಸ್ಟೇಷನ್ ಅಂತ ಕರಿತಾ ಓಕೆ ಇದು ಇದು ಏನಪ್ಪಾ ಅಂದ್ರೆ ಇವರ ಈ ಹೇಳಿಕೆ ಈ ಎಲ್ಲಾ ವಿಷಯಗಳು ಏನ್ ಮಾಡ್ಬಿಡ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ಒಂದು ಆಹ್ ಯಾರು ಈ ರೊಟ್ಟಿನ ಈ ಒಂದು ಏನಂತಾರೆ ಈ ಮಾಸ್ ನ ಸ್ಯಾಕ್ರಿಫೈಸ್ ನ ಸ್ಯಾಕ್ರಿಫೈಸ್ ಆಫ್ ಮಾಸ್ ನ ಆಚರಣೆ ಮಾಡೋರು ಎಲ್ರೂ ಇದನ್ನ ತಿಳಿದಿರ್ಬೇಕು ಇದನ್ನ ಓದಿ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಮುಂದಿನ ಅಂತೆ ಓಕೆ ನೆಕ್ಸ್ಟ್ ಪ್ರಶ್ನೆ ಮಾಸ್ ಎಂದರೆ ಮಾಸ್ ಅಂದ್ರೆ ಮಾಸ್ ಅಂದರೆ ಏನು ಉತ್ತರ ಮಾಸ್ ಅಂದರೆ ನೂತನ ನಿಯಮದ ಸತತವಾದ ಪ್ರತಿನಿತ್ಯ ಅಥವಾ ನಿರಂತರವಾದ ಹೋಮವಾಗಿದೆ ಇದರಲ್ಲಿ ನಮ್ಮ ಕತನಾದ ಹೆಸ್ರು ಒಮ್ಮೆ ಶಿಲುಬೆಯಲ್ಲಿ ರಕ್ತಧಾರೆಯೊಂದಿಗೆ ಧಾರೆಯೊಂದಿಗೆ ಸಮರ್ಪಿಸಿಕೊಂಡಂತೆ ಈಗ ಪಾದ್ರಿಯ ಕೈಯಿಂದ ರಕ್ತಧಾರೆ ಇಲ್ಲದೆ ರೀತಿಯಲ್ಲಿ ರೊಟ್ಟಿ ಮತ್ತು ದ್ರಾಕ್ಷಾರಸಗಳ ತೋರಿಕೆಯಲ್ಲಿ ತನ್ನ ಪರಲೋಕದ ತಂದೆಗೆ ಸಮರ್ಪಿಸಲ್ಪಡುತ್ತಾನೆ ಆ ನೋಡಿದ್ರ ಮಾಸ್ ಎಂದ್ರೆ ಏನು ಅಂದ್ರೆ ಯಶಸ್ಕೃತನ ಹೇಗೆ ಶಿಲಬೆಯಲ್ಲಿ ಮಾಡ ಹೊಂದಿದ್ರೋ ಅದೇ ರೀತಿಯಾಗಿ ನಿತ್ಯ ನಿರಂತರವಾಗಿ ನಾವು ಈ ಮಾಸ್ನ ಮಾಡದ್ ಮೂಲಕ ಈ ಒಂದು ಪಾದ್ರಿ ಅಂದ್ರೆ ಯಾರು ಅದನ್ನ ಮಾಡ್ತಾರೋ ಅವ್ರ ಕೈಯಿಂದ ಅದೇ ಶಿಲುಬೆಲೆಲ್ಲ ಆದ್ರೆ ರೊಟ್ಟಿ ಮತ್ತೆ ರಸವಾಗಿ ಮಾಡ್ಕೊಂಡಿರ್ತಾರ ಅಂದ್ರೆ ಆ ಒಂದು ದೇಹ ಮತ್ತೆ ರಕ್ತವಾಗಿ ಏನಾಗುತ್ತೆ ಮಾರ್ಕೊಡಿರ್ತಾರೆ ಎಸಕ್ಸ್ತನ್ ಬದಲಾವಣೆ ಆಗಿ ಮತ್ತೆ ನಮ್ಗೋಸ್ಕರ ಏನ್ ಮಾಡ್ತಾರೆ ದೇವ್ರ ಹತ್ರ ಸಮರ್ಪಣೆ ಮಾಡ್ತಾರೆ ದೇವ್ರ ಹತ್ರ ಪದೇ ಪದೇ ಅದನ್ನ ಕೊಡ್ತಾರಂತೆ ದೇವ್ರ ತಗೊಂಡು ಆಯ್ತು ಮಗನೇ ಇದು ನಿನ್ನ ರಕ್ತನ ನಿನ್ನ ದೇಹನ ಓ ಆಯ್ತು ಆ ಪಾಪಿನ ನಾನು ಚಮಿಸ್ತೀನಿ ಅಂತ ದೇವ್ರ ಅದನ್ನ ತಗೊಂಡು ಇವ್ರ ಕಡೆಯಿಂದ ತಗೊಂಡು ದೇವ್ರ ಹತ್ರ ಕೊಟ್ಟು ಅಲ್ಲಿಂದ ನಮ್ಗೆ ಏನ್ ಮಾಡ್ತಾರಂತೆ ಚಮಿಸ್ತಾ ಇರ್ತಾರಂತೆ ಅಲ್ವಾ ಇದನ್ನ ಏನಂತ ಕರೀತಾರೆ ಅಂದ್ರೆ ಮಾಸ್ ಅಂತ ಏನ್ ಮಾಡ್ತಾರೆ ಕರೀತಾರೆ ಪೂಜೆ ಪೂಜೆ ಬಲಿ ಪೂಜೆ ಮಾಸ್ ಅಂತ ಹೇಳಿ ಕರೀತಾರೆ ಓಕೆ ನೆಕ್ಸ್ಟ್ ಪ್ರಶ್ನೆ ಓದಿ ಮಾಸ್ ನಡೆಯುವ ಸಮರ್ಪಣೆಗೂ ಶಿಲ್ಬೆಯ ಮೇಲೆ ನಡೆದ ಸಮರ್ಪಣೆಗೂ ವ್ಯತ್ಯಾಸವೇನು ಉತ್ತರ ಮಾಸ್ನಲ್ಲಿನ ಸಮರ್ಪಣೆಯು ಸತ್ ಅವಶ್ಯವಾಗಿ ಶಿಲ್ಬೆಯ ಮೇಲೆ ನಡೆದ ಸಮರ್ಪಣೆಯ ರೀತಿಯಲ್ಲಿಯೇ ಇರುತ್ತದೆ ಆದರೆ ಒಂದೇ ಒಂದು ವ್ಯತ್ಯಾಸವೆಂದರೆ ಸಮರ್ಪಣೆಯ ರೀತಿ ಮಾತ್ರ ಆ ಈಗ ಮಾಸ್ ಅಂತ ಹೇಳ್ತಾ ಇದ್ರಲ್ಲ ಕರೆಕ್ಟ್ ಮಾಸ್ ಅಂದಾಗ ನೀವು ಯಸ್ಕ ಶಿಲುಬೇಲಿ ಸಾಯ್ತೀರಾ ಅಂತ ಬೇರೆ ಹೇಳ್ತಾ ಇದ್ದೀರಾ ಅದೇಂಗೆ ನೀವ್ ಮಾಸ್ ಮಾಡ್ಬೇಕಾದ್ರೆ ಶಿಲ್ಬೇಲಿ ಯಸ್ಕ ಸಹಾಯಕ್ಕಾಗುತ್ತೆ ಆ ನೀವ್ ಮಾಸ್ ಮಾಡ್ಬೇಕಾದ್ರೆ ಈ ಒಂದು ಐದು ಲ್ಯಾಟಿನ್ ಪಾದನ ಹೇಳಿದ ತಕ್ಷಣ ಆ ದ್ರಾಕ್ಷರಸ ಸಹ ಹೇಗೆ ರಕ್ತವಾಗಿ ಆ ರೊಟ್ಟಿ ಹೇಗೆ ದೇಹವಾಗಿ ಮಾರ್ಪಡುತ್ತೆ ಅಂದ್ರೆ ಹೇಗೆ ಶಿಲ್ಬೆಗೆ ನಿಜವಾಗಿ ಸಾಯಿ ರೀತಿಯಲ್ಲಿ ಇದನ್ನ ಆಗುತ್ತೆ ಹೌದಾ ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್ ಇದೆ ಅಂತ ಪ್ರಶ್ನೆ ಈಗ ಅದಕ್ಕೆ ಹೇಳ್ತದ್ರ ಹೌದು ಎರಡು ಒಂದೇ ಎರಡು ಒಂದೇ ಅಂದ್ರೆ ಏನು ಯೇಸು ಕ್ರಿಸ್ತನು ಕಲ್ವಾರಿ ಶಿಲ್ಬೆಲೆ ಹೊತ್ತು ಮಾಡು ಹೊಂದಿದ್ರಲ್ಲ ಆ ಒಂದು ಕಷ್ಟವನ್ನ ಆ ಶಿಲ್ಬೆವನ್ನು ಹೊತ್ಕೊಂಡು ಹೋಗಿ ಆ ಬಿಸಿಲಿನಲ್ಲಿ ಅಲ್ವಾ ಆರು ಗಂಟೆಗಳ ಕಾಲ ಶಿಲ್ಬೆ ಮೇಲೆ ಏನ್ ಮಾಡ್ತಿದ್ರು ಅವ್ರು ನಿರಂತರವಾಗಿ ಪಟ್ಟಂತ ಕಷ್ಟದಲ್ಲಿ ದೇವರನ್ನ ಏನ್ ಮಾಡುದು ಕೊನೆಗೆ ತನ್ನ ಜೀವನ ದೇವರಿಗೆ ಸಮರ್ಪಣೆ ಮಾಡಿದ್ರಲ್ಲ ಆ ಒಂದು ಕ್ರೂರವಾದಂತಹ ಭಯಂಕರ ಭಯಾನಕ ಶಿಲ್ಬೆ ಮರಣ ಅದೇ ಇದು ಇಲ್ಲೂ ಕೂಡ ಅದೇ ನಡೀತಾ ಇದೆ ಆದ್ರೆ ಎರಡಕ್ಕೂ ಒಂದೇ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಅಲ್ಲಿ ಸಮರ್ಪಣೆ ಮಾಡಿದ್ವಿ ಇದೆಯಾ ಬೇರೆ ಇಲ್ಲಿ ನಾವು ಸಮರ್ಪಣೆ ಮಾಡ್ತಾರ ಬೇರೆ ಸಮರ್ಪಣೆಯಲ್ಲಿ ಮಾತ್ರ ಡಿಫರೆನ್ಸ್ ಅಷ್ಟೇ ಆದ್ರೂ ಕೂಡ ಇದೇ ಕ್ಷಣದಲ್ಲಿ ಇದೇ ರೀತಿಯಾಗಿ ಶಿಲ್ಬೆಯಲ್ಲಿ ಮಾಡುವಂತಾರೆ ಸಮರ್ಪಣೆ ಡಿಫರೆನ್ಸ್ ಹ್ಮ್ ನಂಬಬೇಕು ನಾವೆಲ್ಲ ಇದನ್ನ ನಂಬೇಕು ಎಲ್ರು ನಂಬೇಕು ನಂಬ್ಲೆ ನಮ್ದಿದ್ರೆ ಏನಿಲ್ಲ ಬೇರೆ ದಾರಿ ಇಲ್ಲ ಅವ್ರು ಏನ್ ಹೇಳ್ತಾರ ಕತೆನ ಆ ಸುಳ್ಳು ಕಥೆನ ನಾವು ನಂಬಿರ್ಬೇಕು ನಮ್ಗ್ ಗೊತ್ತಿದೆ ಇವತ್ತು ನಾವ್ ಇದ್ರ ಬಗ್ಗೆ ಬೇರೆ ರೀತಿ ಮಾತಾಡ್ತಾ ಇದ್ರು ಏನ್ ಮಾಡ್ತಿದ್ರು ಹೌದಾ ಈ ರೀತಿ ಆಗ್ತಿದ್ಯಾ ನೀವು ಈ ರೀತಿ ಲಾಟಿನ್ ಪಾದಗಳನ್ನ ಹೇಳಿದ ತಕ್ಷಣ ಯಶ್ಕೋಸ್ ಶಿಲ್ಬಲೇ ಮಾಡುವ ಅಂತಾರ ಏನು ಮಾಸಪ್ಪ ಇದು ಅನ್ನೋ ರೀತಿಯಲ್ಲಿ ಭಯ ಬರ್ಬೇಕು ಅಷ್ಟು ಪವಿತ್ರವಾಗಿ ಅದಾಗ್ಬಿಡ್ಬೇಕು ಏಸು ಕ್ರಿಸ್ತನ ನಿಜವಾದ ಬಲಿಗಿಂತ ಹೆಚ್ಚಾಗಿ ಮಾಸಿಗೆ ತುಂಬಾ ಪ್ರಾಮುಖ್ಯತೆ ಆಗ್ಬಿಡ್ಬೇಕು ನೋಡ್ರಿ ಯಾವ ರೀತಿ ಇದೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಮಾಸ್ ಒಂದು ಸಮಾಧಾನ ಪಡಿಸುವಿಕೆಯ ಪಾಪ ನಿವಾರಣೆಯ ಸಮರ್ಪಣೆಯಾಗಿ ಯಾವ ಪರಿಣಾಮವನ್ನು ಹೊಂದಿದೆ ಉತ್ತರ ಆದ್ದರಿಂದ ನಮಗೆ ಮೊದಲಾಗಿ ದೈವಿಕ ಕರುಣೆ ಪಾಪಗಳಿಗಾಗಿ ಪಡುವವ ಪಶ್ಚಾತ್ತಾಪ ಮತ್ತು ಮರುಗಳು ಮರುಗುಳುವಿಕೆಗಳ ಕೃಪೆಗಳು ನಮಗೆ ದೊರಕುತ್ತವೆ ಎರಡನೇದಾಗಿ ಪಾಪಗಳಿಗೆ ಅಹವಾದ ಲೌಕಿಕ ಶಿಕ್ಷೆಗಳಿಂದ ಬಿಡುಗಡೆ ದೊರೆಯುತ್ತದೆ ಆ ಮಾಸ್ ಈ ಒಂದು ಮಾಸ್ ನಾನು ಮಾಡೋದ್ರಿಂದ ಈ ಬಲಿ ಪೂಜೆ ಮಾಡೋದ್ರಿಂದ ಈ ಒಂದು ಬಲಿ ನಾನು ಕೊಡೋದ್ರಿಂದ ಅಲ್ವಾ ನನಗೆ ಯಾವ ರೀತಿ ಪೂಜೆ ಮಾಡೋದ್ರಿಂದ ನಿಮಗೆ ಯಾವ ರೀತಿ ಸಮಾಧಾನ ಸಿಗುತ್ತೆ ಅಂದ್ರೆ ಪಾಪ ನಿವಾರಣೆ ಯಾವ ರೀತಿ ಸಿಗುತ್ತೆ ಈ ಸಮರ್ಪಣೆ ಮಾಡಿದ ಪರಿಣಾಮವೇನು ಉತ್ತರ ಮುಖ್ಯ ಅದೇ ಬೇಕಾಗಿರೋದಲ್ವಾ ಅದನ್ನ ತಿಳ್ಕೊಬೇಕು ಮುಖ್ಯ ಅಲ್ವಾ ಅವರ ಪ್ರಕಾರವಾಗಿ ಹೌದು ಅದರಿಂದ ಏನಾಗುತ್ತೆ ದೇವರ ಕರ್ಣೆ ಸಿಗುತ್ತೆ ಹೌದಪ್ಪ ನೀನು ಯಾವಾಗ ಈ ಮಾಸ್ನ ಮಾಡ್ತೀಯೋ ಯಾವಾಗ ಈ ಒಂದು ರೊಟ್ಟಿನ ತಗೊಂಡಿರ್ತೀಯೋ ಕ್ರಿಸ್ತನ ದೇಹ ನಿನ್ ದೇಹಕ್ಕೆ ಹೋಗಿರುತ್ತೋ ಅವಾಗ ನಾನು ನಿಮ್ಗೆ ಕ್ಷಮಿಸಿರ್ತೀನಿ ನೀನು ಪಶ್ಚಾತ್ತಪ ಪಟ್ಟಿದ್ಯಾ ಅಂತ ಗೊತ್ತಾಯ್ತೋ ನಾನು ನಿನ್ನ ಕೃಪೆ ತೋರಿಸ್ತೀನಿ ನನ್ನ ದಯ ತೋರಿಸ್ತೀನಿ ಮತ್ತೆ ನಿನ್ ಪಾಪ ಹಣ ಏನ್ ಮಾಡಲ್ಲ ನನ್ನ ನೆನೆಸಲ್ಲ ನಿನ್ಗೆ ಯಾವುದೇ ರೀತಿ ಶಿಕ್ಷೆಯನ್ನ ಕೊಡಲ್ಲ ಅನ್ನೋಂಥ ರೀತಿಯಲ್ಲಿ ಈ ಮಾಸನ ಮಾಡಿದಾಗ ನಮ್ಗೆ ಸಿಗುತ್ತೆ ಅಲ್ವಾ ಅನ್ನುವಂತ ಮುಂದಿನ ಪ್ರಶ್ನೆ ಓದೋಣ ಮಾಸನ ಫಲಗಳು ಯಾರಿಗೆ ಅನ್ವಯಿಸುತ್ತವೆ ಆನ್ಸರ್ ಸಾಮಾನ್ಯವಾದ ಫಲಗಳು ಸತ್ತ ಮತ್ತು ಜೀವಿಸುತ್ತಿರುವ ಸಮಗ್ರ ಸಭೆಯವರಿಗೆ ಅನ್ವಯಿಸುತ್ತವೆ ವಿಶೇಷವಾದ ಫಲಗಳು ಮೊದಲು ಮುಖ್ಯವಾಗಿ ಮಾಸ್ ಆಚರಿಸಿದ ಪಾತ್ರಿಗೆ ಅನ್ವಯಿಸುತ್ತದೆ ಎರಡನೇದಾಗಿ ನಿರ್ದಿಷ್ಟವಾಗಿ ಇದನ್ನು ಯಾರಿಗೆ ಯಾರಿಗಾಗಿ ಆಚರಿಸುತ್ತಾನೋ ಅವರಿಗೆ ಅನ್ವಯಿಸುತ್ತವೆ ಮತ್ತು ಮೂರನೇದಾಗಿ ಅದಕ್ಕೆ ಭಕ್ತಿಪೂರ್ವಕವಾಗಿ ಸಹಾಯ ಮಾಡಿದವರಿಗೆ ಅಂದರೆ ಮಾಸ್ನಲ್ಲಿ ಆರಾಧಿಸಲು ಕೂಡಿ ಬಂದವರಿಗೆ ಕೃಷ್ಣವರಿ ಈ ಒಂದು ವಿಷಯ ಎಷ್ಟು ಕ್ಲಿಯರ್ ಆಗಿ ಎಷ್ಟು ನಾಲೆಜ್ ಆಗಿದೆಯಲ್ಲ ತುಂಬಾ ತುಂಬಾ ಕ್ಲೀನ್ ಆಗಿ ಬರ್ದಿದ್ರೆ ಅದನ್ನ ಏನಂತ ಹೇಳಬಹುದು ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ಪ್ರಶ್ನೆಗೂ ಕ್ಲೀನ್ ಆಗಿ ಉತ್ತರ ಕೊಟ್ಟಿದ್ದಾರೆ ಎಲ್ರು ಅರ್ಥ ಮಾಡ್ಕೊಳ್ಳೋ ರೀತಿಲಿ ಅದನ್ನ ಹೇಳಿದಾರೆ ಮುಖ್ಯವಾಗಿ ಈ ಮಾಸ್ನ ಫಲಗಳು ಯಾರಿಗೆ ಅನ್ವಯಿಸುತ್ತದೆ ಅಂತ ನೋಡ್ಬೇಕ ಮೊದಲನೇದಾಗಿ ಅದು ಯಾರಿಗ ಅನ್ವಯಿಸುತ್ತೆ ಸತ್ತವರ್ಗು ಅನ್ವಯಿಸುತ್ತೆ ಅಂದ್ರೆ ಸತ್ತರ್ಗೋಸ್ಕರ ಕೂಡ ಮಾಸ್ ಮಾಡ್ಬೋದು ಸತ್ತವರ್ಗೋಸ್ಕರ ಮಾಸ್ ಹೆಂಗ್ ಮಾಡಕ್ಕಾಗುತ್ತೆ ಸತ್ತವರ್ ಪಾಪ ಮಾಡಿದಾರಾ ನೀವ್ ಮಾಸ್ ಮಾಡಿ ಅವ್ರನ್ನ ಪಾಪನ ಕ್ಷಮಾಪಣೆ ಮಾಡಬಹುದು ಸೂಪರ್ ಆತರ ಇದೆ ಒಂದು ಮತ್ತೆ ಜೀವಿಸ್ತಾರು ಕೂಡ ಏನ್ ಮಾಡಬಹುದು ಆ ಅಂದ್ರೆ ಜೀವಂತವರಿಗೆ ಅನ್ವಯವಾಗುತ್ತೆ ಮುಖ್ಯವಾಗಿ ಇದ್ರ ಒಂದು ಫಲ ಯಾರಪ್ಪ ಅಂದ್ರೆ ಫಸ್ಟ್ ಪ್ರೀಸ್ಟ್ ಯಾರು ಅದನ್ನ ಆಚರಣೆ ಮಾಡ್ತಾರೋ ಅವ್ರಿಗೆ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಅವ್ರಿಗೆ ಜಾಸ್ತಿ ಆಶೀರ್ವಾದ ಬ್ಲೆಸ್ಸಿಂಗ್ ಎಲ್ಲ ಅವ್ರಿಗೆ ಇರೋದು ಅವ್ರಿಗೆ ಫಸ್ಟ್ ಅನ್ವಯವಾಗುತ್ತೆ ಎರಡನೇದಾಗಿ ಏನ್ ಮಾಡ್ತಾರೆ ಅದನ್ನ ಯಾರು ಆಚರಿಸ್ತಾರೋ ಏನ್ ಮಾಡ್ತಾರೆ ಅವ್ರಿಗೆ ಅನ್ವಯ ಆ ನಂತರ ಮೂರನೇದಾಗಿ ಏನಪ್ಪಾ ಅಂದ್ರೆ ಆ ಒಂದು ಸಮಯದಲ್ಲಿ ಇರ್ತಾರೋ ಅದನ್ನ ಭಕ್ತಿ ಪೂರ್ವಕವಾಗಿ ಯಾರು ಮಾಡಿರ್ತಾರೋ ಅವ್ರಿಗ್ ಅನ್ವಯವಾಗುತ್ತೆ ಹಾಗಾಗಿ ಈ ರೀತಿಯಾದಂತ ಒಂದು ವಿಷಯವನ್ನ ಏನ್ ಮಾಡಿದ್ರು ಇಲ್ಲಿ ಕಟ್ಟಿದ್ರು ನೋಡಕ್ ಹಿಂಗಿದೆ ಟಾಪಿಕ್ ತುಂಬಾ ಸೂಪರ್ ಆಗಿದೆ ಯಾವ ರೀತಿ ಇದೆ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅಹ್ ಸತ್ಯವೇದ ಅಂದ್ರೆ ಏನಂತ ಗೊತ್ತಿಲ್ದಿರೋ ವ್ಯಕ್ತಿ ಕೇಳಿ ಖಂಡಿತ ಇದನ್ನೇ ಸರಿ ಇವ್ ಮಾಡ್ತಾ ಸರಿ ಇವತ್ತವರೆಗೂ ರೋಮನ್ ಕೆಥಲಿಕ್ ಅಲ್ಲಿ ಬಿಟ್ನ ಯಾವ್ ತುಂಬಾ ಜನ ಬರ್ದಿರೋ ಕಾರಣ ಗೊತ್ತಾ ಇದೇ ಒಂದು ಬಲಿ ಪೂಜೆ ಇದೇ ಒಂದು ವಿಷಯ ಅವ್ರ ಮೈಂಡ್ ಅಲ್ಲಿ ಎಷ್ಟು ಬೇರೂರ್ ಇತ್ತು ಅಂದ್ರೆ ಅಷ್ಟ್ರ ಮಟ್ಟಿಗೆ ಏನ್ ಮಾಡಿತ್ರ ನೀವ್ ಯಾವುದೇ ಒಂದು ಬೀಜನ ಬಿತ್ತದ ಹಾಗೆ ಮುಳ್ಳು ಬೆಳೆದಿರುತ್ತೆ ಅದನ್ನ ಬಿಡಲ್ಲ ಅದು ಅಷ್ಟ್ರ ಮಟ್ಟಿಗೆ ಇರುತ್ತೆ ನೋಡ್ರಿ ಈ ರೀತಿಯಾದಂತ ಒಂದು ಏನ್ ಮಾಡ್ತಿದ್ರ ಅಂದ್ರೆ ಒಂದು ಬಳಿನ ಕ್ರಿಸ್ತನ ಸಮರ್ಪವಾದಂತ ಒಂದು ಅಮೂಲ್ಯವಾದ ಬಲಿನ ಒಂದು ಶ್ರೇಷ್ಠವಾದ ಗ್ರೇಟ್ ಸಾಕ್ರಿಫೈಸ್ ನ ಯಾವ ರೀತಿ ಹಾಳು ಮಾಡಿದರೆ ಅಸಹ್ಯ ಮಾಡಿದರೆ ಅಲ್ವಾ ಸೊ ಇದೆಲ್ಲ ನಾವು ನೋಡ್ತಾರಣ ಇದೆಲ್ಲ ಇನ್ನೂ ಇನ್ನು ಕೂಡ ಕೆಲವೊಂದು ವಿಷಯ ಇದೆ ಸೊ ಅದನ್ನ ಸ್ಟಡಿ ಮಾಡೋಣ ಕಂಟಿನ್ಯೂ ಮಾಡಿ ಅದೇ ಅಧಿಕಾರವು ಸಮರ್ಪಣೆ ಮಾಡುವಾತನು ಪಾತ್ರಿ ಆತನು ಸಮರ್ಪಣೆ ಮಾಡುವ ಇಂದ್ರಿಯ ಗೋಚರವಾದ ವಸ್ತುವನ್ನು ಆಹುತಿ ವಿಕ್ಟಿಮ್ ಎಂಬುದಾಗಿ ಕರೆಯುತ್ತಾರೆ ಸಮರ್ಪಿಸುವ ಸಮರ್ಪಿಸುವ ಜಾಗವನ್ನು ಬಲಿಪೀಠ ಆಲ್ಟರ್ ಎಂದು ಕರೆಯುವುದು ಪಾದ್ರಿ ಆಹುತಿ ಸಮರ್ಪಣೆ ಮತ್ತು ಬಲಿಬೀ ಬಲಿಪೀಠ ಪ್ರೀಸ್ಟ್ ವಿಕ್ಟಿಮ್ ಆಲ್ಟರ್ ಅಂಡ್ ಸಾಕ್ರಿಫೈಸ್ ಎಂಬ ಈ ನಾಲ್ಕು ಸಂಗತಿಗಳನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಅದ್ರಲ್ಲಿ ಒಂದು ಮತ್ತೊಂದು ವಂದಿಕೆ ಆಗಿದೆ ಸೇಮ್ ಅದು ಇಸ್ರೇಲ್ ಜನರು ಮಾಡ್ತಿದ್ರ ಬಳಿ ಆ ಬಲಿಗೆ ಕನೆಕ್ಟ್ ಮಾಡ್ಬಿಟ್ರಿ ಈಗ ಅಲ್ವಾ ಯಾವ ರೀತಿ ಕನೆಕ್ಟ್ ಮಾಡ್ಬಿಟ್ರು ನೋಡಿ ಈಗ ಸಮರ್ಪಿಸುವಂತ ಪಾದ್ರಿ ಮುಖ್ಯ ಅಂದ್ರೆ ಅವ್ರ ಮುಖ್ಯ ಅವ್ರಿಗೆ ಅವರು ಸಮರ್ಪಿಸುವಂತ ಒಂದು ವಸ್ತು ಇದೆಯಲ್ಲ ಆ ರಕ್ತ ಆ ಇದು ಯಾವ್ದು ದ್ರಾಕ್ಷಿ ರಸ ಮತ್ತೆ ರೊಟ್ಟಿ ಇದೆ ಈಗ ಬಲಿ ಈಗ ಆಹುತಿ ಅಂದ್ರೆ ವಿಕ್ಟಿಮ್ಸ್ ಈ ವಸ್ತುನಾಗ ಬಲಿ ಹೋಗ್ತಾ ಇದ್ವಿ ಈಗಿದ್ ಬಲಿ ಆಗುತ್ತೆ ಯಾವ ರೀತಿ ಬಲಿ ಅಂದ್ರೆ ಯಾವ ರೀತಿ ಅವರು ಆ ಲ್ಯಾಟಿನ್ ಪದ ಹೇಳ್ತಾರೆ ಅವಾಗ ಬಲಿ ಆಗುತ್ತೆ ಅವಾಗ ಆ ಕುರಿನ ಕಡಿತಾ ಇದ್ರು ಕುಡಿನ ಕುರಿನ ಕತ್ತಿಯಿಂದ ಏನ್ ಮಾಡ್ತಿದ್ರು ಕತ್ತನ್ನ ಕತ್ತರಿಸ್ತಾ ಇದ್ರಲ್ವಾ ಬಲಿ ಕೊಡ್ತಾ ಇದ್ರು ಇಲ್ಲಿ ಇವರು ಹೇಳುವಂತ ಒಂದು ಮಂತ್ರ ಇದೆಯಲ್ಲ ಏನಂತರ ಐದು ಲ್ಯಾಟಿನ್ ಪದ ಅದೇ ಈಗ ಬಲಿ ಕೊಡುವಂತ ವಸ್ತು ಈಗ ಆಹುತಿ ಆ ವಿಕ್ಟಿಮ್ಸ್ ಅಂದ್ರೆ ಒಂದು ವಸ್ತು ರೊಟ್ಟಿ ಮತ್ತೆ ರಸ ಈಗ ಬಲಿ ಬಲಿ ವಸ್ತು ಅವ್ರು ಯಾವ ಪ್ಲೇಸ್ ಅದನ್ನ ಮಾಡ್ತಾ ಇದ್ರು ಅದೇ ಒಂದು ಬಲಿ ಪೀಠ ಈಗ ಇವರಿಂದ ಪ್ರೀಸ್ಟ್ ಮತ್ತೆ ಈ ಒಂದು ವಸ್ತು ಬಲಿ ಕೊಡುವಂತ ವಸ್ತು ಮತ್ತೆ ಆಲ್ಟರ್ ಆ ಬಲಿ ಪಿಟ್ಟ ಇದ್ರೆ ಬಳಿನೇ ಆಗಲ್ಲ ಆ ಬಲಿ ಇದೆಲ್ಲ ಸೇರ್ದೆ ಇದ್ರೆ ಇದು ಯಾವುದು ನಡೆಯಲ್ಲ ಇದೆಲ್ಲ ಕೂಡ ತುಂಬಾ ಮುಖ್ಯ ಇದಷ್ಟು ಅಲ್ಲಿರ್ಬೇಕು ಇದ್ಯಾ ಕರೆಕ್ಟ್ ಆಗಿ ಹಂಗೆ ಬರ್ತಾ ಇದೆಯಲ್ಲ ಆ ಏನಿಲ್ಲ ಒಂದು ಕುರಿನ ಕಟ್ ಮಾಡಿಲ್ಲ ಇನ್ನೇನಿಲ್ಲ ಆ ಕುರಿನ ಕೊಟ್ಬಿಟ್ಟಿದ್ರೆ ಅದನ್ನ ಅಲ್ಲೇ ಕಟ್ ಮಾಡ್ತಿದ್ರು ಅಷ್ಟ್ರ ಮಟ್ಟಿಗೆ ಒಂದ್ ಬಲಿ ಕೊಡೋ ಪಿಕ್ಚರ್ನೆ ಕಂಪ್ಲೀಟ್ ಆಗಿ ಏನ್ ಮಾಡ್ಬಿಟ್ಟಿದ್ರೆ ಇಲ್ಲಿ ತಂದ್ಬಿಡಿದ್ದಾರೆ ಪ್ರೀತಿಯ ಸಾವಿರ ಹ್ಮ್ ಓಲ್ ಟೆಸ್ಟಿಮೆಂಟ್ ಓದಿದ್ರೆ ಆ ನಾವು ಆಲೇನೋಡಿಕ್ಕೆ ಇಲ್ಲಿ ನಮ್ಮ ಯಾಜಕರು ಹೋಗಿ ದೇವರ ಪರಿಷದ ಸ್ಥಳದಲ್ಲಿ ತಗೊಂಡ ಬಲಿ ಕೊಡ್ತಾರಲ್ವಾ ಆ ಒಂದು ಇದು ಪ್ರಕಾರದಲ್ಲಿ ಬಲಿ ಬಲಿಪಿಟ್ಟದಿಲ್ಲ ಅದೇ ಬಲಿನ ಹಂಗೆ ಕಾಪಿ ಮಾಡಿ ಏನ್ ಮಾಡ್ತಿದ್ರು ಇಲ್ಲಿ ಇಲ್ಲಿ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ಆ ಬಲಿಗೆ ತಗ ಬದಲಾಗಿ ದ್ರಾಕ್ಷಿ ರಸ ರೊಟ್ಟಿನ ಇಟ್ಕೊಂಡು ಬ್ರದರ್ ಆ ಟೆಸ್ಟಿಮೆಂಟ್ ಓದ್ಕೊಂಡು ಬಿಟ್ಿದ್ರೆ ಅರ್ಥ ಮಾಡ್ಕೊಂಡ್ಿದ್ರೆ ಅದನು ಕೊಡೋರು ಬ್ರದರ್ ಅಲ್ವಾ ನೋಡಿ ಯಾ ಕುರಿನ ಕಟ್ ಮಾಡೋರು ಅದ್ ಮಾಡ್ತಾರೆ ಹೌದು ಯಾಕಂದ್ರೆ ಈಗ ನಮ್ಗೆ ಇರುವಂತ ವಿಷಯ ಏನಪ್ಪಾ ಅಂದ್ರೆ ಯೇಸು ಕ್ರಿಸ್ತನ್ ಕೊಟ್ಟಂತ ರಾತ್ರಿ ಭೋಜನ ಇದೆಯಲ್ಲ ಇದಕ್ಕೆ ಕನೆಕ್ಟ್ ಇವಾಗ ಇದು ಇದನ್ನ ಕನೆಕ್ಟ್ ಮಾಡೋದಕ್ಕೆ ಇಷ್ಟೊಂದು ವಿಷಯ ಓಕೆನಾ ಆ ರೊಟ್ಟಿ ಮತ್ತೆ ದ್ರಾಕ್ಷಿ ರಸವನ್ನ ಯೇಸು ಕಿಸ್ ಕೊಟ್ಟಿದಂತ ಆಚರಣ ಈ ರೀತಿ ಏನ್ ಮಾಡಿದ್ರೆ ಕನೆಕ್ಟ್ ಮಾಡ್ಕೊಂಡು ಈ ರೀತಿಯ ಕತೆನ ಕಟ್ಕೊಂಡ್ಬಿಟ್ಟಿದಾರೆ ನೋಡ್ರಿ ಇದ್ರಲ್ಲಿ ಏನ್ ತಪ್ಪಾಗ್ತಿದೆ ನಿಜವಾಗ್ಲೂ ಸತ್ಯ ಎಲ್ಲಿ ಏಟ್ ಬೀಳ್ತಾ ಇದೆ ಸತ್ಯದ ವಿಷಯ ಎಲ್ಲಿ ಅಲ್ಲಿ ಕಳೆದ ಹೋಗ್ತಿದೆ ಅದ್ರ ಅರ್ಥ ನಿಜವಾಗ್ಲೂ ತಿಳಿದು ಹೋಗ್ತಾ ಇದೆ ಅಂತ ವಿಷಯನ ನೋಡೋಣ ಕಂಟಿನ್ಯೂ ಮಾಡಿ ಹಾಗೆ ಪುನಃ ಈ ಆಚರಣೆಯನ್ನು ವಿವರಿಸುವಂತೆ ಪಾದರಿಯ ಬಗ್ಗೆ ಇದು ಹೀಗೆ ಹೇಳುತ್ತದೆ ನಂತರದಲ್ಲಿ ಆತನು ಸಂಪ್ರೋಕ್ಷಣೆಯ ರಹಸ್ಯಘತವಾದ ಮಾತುಗಳನ್ನು ನುಡಿಯುತ್ತಾನೆ ಮೊಣಕಾಲೂರು ಆರಾಧಿಸುತ್ತಾನೆ ಮತ್ತು ಪವಿತ್ರವಾದ ದೇಹವನ್ನು ಮತ್ತು ಪವಿತ್ರವಾದ ರಕ್ತವನ್ನು ತನ್ನ ತನೆಯ ಮೇಲಕ್ಕೆ ಎತ್ತುತ್ತಾನೆ ಗಂಟೆಯ ನಾದವು ಕೇಳಿಸುವಾಗ ಸಭೆಯವರು ಮೊಣಕಾಲೂರಿ ಆರಾಧಿಸುತ್ತಾರೆ ಮತ್ತು ತಮ್ಮ ತಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವರಾಗಿ ತಮ್ಮ ಎದೆಗಳನ್ನು ದೇವರಿಗೆ ಕೃಪಾಪೂರ್ವಕವಾಗಿ ಸಮರ್ಪಣೆಯನ್ನು ಸ್ವೀಕರಿಸುವಂತೆ ಬೇಡಿಕೊಳ್ಳುತ್ತಾನೆ ನೋಡ್ರಿ ಇದೆಲ್ಲ ರೋಮನ್ ಇದೆಲ್ಲ ಗೊತ್ತಿದೆ ನಾನು ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ ಸೊ ಖಂಡಿತವಾಗಿ ಇದೇ ಒಂದು ವಿಚಾರ ಯಾವ ರೀತಿ ಅದನ್ನ ಚಾಚು ತೊಬ್ಬ ಅದನ್ನ ಯಾವ ರೀತಿ ಅದನ್ನ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ಲ ನಿಮ್ಗೆ ಗೊತ್ತಿದೆ ಇದೆಲ್ಲ ಕೂಡ ಒಂದು ಆಚರಣೆ ರೂಪದಲ್ಲಿ ಬಂದಿದೆ ಎಲ್ಲ ಒಂದು ಸಿಸ್ಟಮ್ಯಾಟಿಕ್ ಆಗಿ ಬಂದಿದೆ ಒಬ್ಬ ಫಾದರ್ ಅಂದ್ರೆ ಒಬ್ಬ ಫ್ರೀಸ್ಟ್ ಅಂದ್ರೆ ಖಂಡಿತ ಇದನ್ನೆಲ್ಲ ಅವನು ಕಲಿತು ಈ ರೀತಿ ಮಾಡೋದನ್ನೆಲ್ಲ ಕಳಿಯೋದೇ ದೊಡ್ಡ ವಿಷಯ ಬೈಬಲ್ ಕಲಿಯೋದು ಮುಖ್ಯ ಅಲ್ಲ ಬೈಬಲ್ ಏನ್ ಬರ್ದಿದೆ ಅದ್ ಮುಖ್ಯ ಅಲ್ಲ ಈ ಆಚರಣೆ ಕರೆಕ್ಟ್ ಆಗಿ ಕಲಿಬೇಕು ಆ ವ್ಯಕ್ತಿ ಅದನ್ನ ಕರೆಕ್ಟ್ ಆಗಿ ಮಾಡುವಂತ ಒಂದು ಕಲೆ ಇರ್ಬೇಕು ಅವ್ರಿಗೆ ಇದನ್ನ ಚಾಚು ತಬ್ದೆ ಯಾವ್ದ ಒಂದು ಅವರ ಒಂದು ರೋಮ್ಯಾನ್ ಕ್ಯಾತ್ಲಿಕ ಇದು ಇಲ್ತಿದೆಯಲ್ಲ ಪ್ರಕಾರ ಅದನ್ನ ಕಳುತು ಅವ್ನ ಬೈಬಲ್ ಗಿಂತ ಹೆಚ್ಚಾಗಿ ರೋಮ್ಯಾನ್ ಒಂದು ಆಚರಣೆ ವಿಚಾರಗಳನ್ನ ಜಾಸ್ತಿ ಓದಿರ್ಬೇಕು ಓದಿ ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕು ಇದು ಸಿಸ್ಟಮ್ ಇಲ್ಲಿ ಏನ್ ಹೇಳ್ತಾ ಇದ್ರೆ ಇದು ಕಾಲ ಕಾಲಕ್ಕೂ ಎಲ್ಲೂ ಕೂಡ ಬದಲಾವಣೆ ಆಗಲ್ಲ ಅಲ್ವಾ ನಮ್ಮ ಸತ್ಯವೇದ ವಾಕ್ಯದಲ್ಲಿ ಬೇಕಾದ್ರೆ ಕೆಲವೊಂದು ಪಾಯಿಂಟ್ ಸೇರಿಸ್ಬಿಡ್ತಾರೆ ಆದ್ರೆ ಅವರ ವಿಷಯಗಳಲ್ಲಿ ಎಲ್ಲೂ ಕೂಡ ಬದಲಾವಣೆ ಆಗುತ್ತೆ ಇದೇ ಸಿಸ್ಟಮ್ ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಬ್ಬ ಕೂಡ ಇದರಲ್ಲಿ ಎಜುಕೇಟೆಡ್ ಆಗಿರ್ಬೇಕು ಅದ್ರಲ್ಲಿ ಉತ್ತೀರ್ಣ ಆಗಿರ್ಬೇಕು ಆಗ ಮಾತ್ರ ಅದ್ ಮುಂದಿನ ಹಂತಕ್ಕೆ ಅವ್ನು ಗ್ರಾಜುಯೇಟ್ ಆಗಿರ್ತಾನೆ ಫಾದರ್ ಇಂದ ಮೇಲೆ ಒಂದು ಹಂತಕ್ಕೆ ಆ ಒಂದು ವಿಷಯಕ್ಕೆ ಎಲ್ಲ ಅವ್ರು ಕೂಡ ಕಲಿಬೇಕು ಇದನ್ನ ಜನರಿಗೆ ಹಾ ನೋಡ್ರಿ ಎಲ್ಲ ಟ್ರೈನಿಂಗ್ ಇದೆಲ್ಲ ಕೋರ್ಸ್ ಅವ್ರಿಗೆ ಸಂಬಳ ಇದೆ ಕೋರ್ಸ್ ಇದೆ ಎಲ್ಲ ಸಿಗುತ್ತಲ್ವಾ ಅದೊಂದು ಎಜುಕೇಶನ್ ಅಷ್ಟೇ ಅಲ್ಲಿ ಇದನ್ನೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹಾಗೆ ಅದನ್ನ ಯಾವ ರೀತಿ ಅಂದ್ರೆ ನಮ್ಮ ದೇವಾಲಯದಲ್ಲಿ ಇದು ದೇವಾಲಯದಲ್ಲಿ ಗಂಟೆ ಬರ್ಸೋದಕ್ಕೂ ಇಲ್ಲಿ ಗಂಟೆ ಬರ್ಸೋದಕ್ಕೂ ಡಿಫ್ರೆನ್ಸ್ ಇಲ್ಲ ಬಿಟ್ರಿ ಆತರ ಏನಾಗ್ತಿತ್ತು ಎಲ್ಲ ಸಿಸ್ಟಮ್ ಸಿಸ್ಟಮ್ ಒಡೆ ಎಲ್ಲ ಒಡೆ ಸೇರ್ಕೊಂಡು ಈ ರೀತಿ ಒಂದ್ ಸ್ಟೋರಿ ಕ್ರಿಯೇಟ್ ಆಗಿದೆ ಇಲ್ಲಿ ಸಂಪೂರ್ಣವಾಗಿ ಸ್ಟೋರಿ ನೋಡಕ್ಕೆ ನೋಡಿದವ್ರು ಮಾತ್ರ ಅಪ್ಪಪ ಎಂತ ಆಚರಣೆ ಅಪ್ಪ ಎಷ್ಟು ಭಕ್ತಿ ಪೂರ್ವಕವಾದಂತ ಒಂದು ಆಚರಣೆ ಮಾಡ್ತಾ ಇದ್ರೆ ಪ್ರತಿಯೊಂದು ಕೂಡ ಅರ್ಥಗರ್ಭಿತವಾಗಿದೆ ಅನ್ನೋ ರೀತಿಯಲ್ಲಿ ಇರುವಂತ ವಿಷಯ ಯಾರು ಕೂಡ ಇದನ್ನ ನೀವು ನಾವು ಅಷ್ಟೇ ಇದನ್ನ ಹೀಯಾಳಿಸ್ತಾ ಇದೀವಿ ಇಲ್ಲ ಅದ್ರ ಬಗ್ಗೆ ಒಂದು ಅದ್ರಲ್ಲಿ ಒಂದು ತಪ್ಪನ್ನ ಸತ್ಯದ ಮೂಲಕ ಕಂಡಿಡಿದ್ ಮಾತಾಡ್ತಾ ಇದೀವಿ ಕ್ರಿಸ್ತನ ಪ್ರೀತಿಯ ಸೌರ ಯಾರು ಕೂಡ ಕಣ್ಣಿಡಿ ಆಗಿಲ್ಲ ಅಷ್ಟ್ರ ಮಟ್ಟಿಗೆ ಅದನ್ನ ಕ್ಲಿಯರ್ ಆಗಿ ಒಂದು ಒಂದು ದೊಡ್ಡ ಒಂದು ಸಿಸ್ಟಮ್ ಅಲ್ಲಿ ಅದನ್ನ ಮಾಡ್ತಾ ಇದ್ದಾರೆ ನೋಡಿ ಇದೆಲ್ಲ ನಾವು ನೋಡ್ಬೋದು ಆದ್ರೆ ದೇವರ ಒಂದು ಯೋಜನೆಗೆ ಎಷ್ಟು ಅಸಹ್ಯವಾಗಿದೆ ಅಂತ ವಿಷಯವನ್ನ ನೋಡ್ಬೋದು ಓಕೆ ಇನ್ನು ತುಂಬಾ ಪಾಯಿಂಟ್ ಇದೆ ಹಾಗೆ ಕೆಲವೊಂದು ಪಾಯಿಂಟ್ ಹಾಗೆ ಓದ್ಕೊಂಬರೋಣ ಓದಿ ನಾವು ವಿಷಯವಾದ ಸಾಕ್ಷಿಯನ್ನು ಕೆನೋನ್ಸ್ ಆಫ್ ದ ಕೌನ್ಸಿಲ್ ಆಫ್ ಟ್ರೆಂಟ್ ನ ಕೆಳ ಕೆಳಕಂಡ ಯುಕ್ತಿಯೊಡನೆ ಮುಗಿಸುತ್ತೇವೆ ಮೂರನೇ ಕೆನೋನ್ ಕಾನೂನು ಯಾರಾದರೂ ಮಾಸ್ ಎಂಬುದು ಕೇವಲ ಸ್ತೋತ್ರ ಮತ್ತು ಕೃತಜ್ಞತಾ ಸಮರ್ಪಣಾ ಆರಾಧನೆ ಎಂದು ಹೇಳುವುದಾದರೆ ಅಥವಾ ಶಿಲ್ವೆಯ ಮಾಡಿದ ಸಮರ್ಪಣೆಯ ಬರಿಯ ನೆಕ್ಸ್ಟ್ ಸ್ಮಾರಕ ಅದಾಗಿಯೇ ಅದೊಂದು ಪ್ರಾಶಿತ ಪ್ರಾಯಶಿತಾರ್ಥಕ ಸಮರ್ಪಣೆ ಅಂದರೆ ಪಾಪಗಳನ್ನು ತೃಪ್ತಿಪಡಿಸುವ ಸಮರ್ಪಣೆ ಅಲ್ಲ ಅಥವಾ ಅದು ಅದನ್ನು ಸ್ವೀಕರಿಸುವ ಆತನಿಗೆ ಮಾತ್ರ ಲಾಭದಾಯಕ ಅದನ್ನು ಜೀವಿಸುವರಿಗಾಗಲಿ ಸತ್ತವರಿಗಾಗಲಿ ಪಾಪ ಪಾಪಗಳಿಗಾಗಲಿ ಶಿಕ್ಷೆಗಳಿಗಾಗಲಿ ತೃಪ್ತಿಗಾಗಲಿ ಮತ್ತು ಇತರ ಅಗತ್ಯಗಳಿಗಾಗಲಿ ಸಮರ್ಪಿಸಕೂಡದು ಸಮರ್ಪಿಸಕೂಡದು ಎಂದು ಹೇಳುವುದಾದರೆ ಅಂತವನನ್ನು ಈ ಸಮರ್ಪಣೆಯ ಶಕ್ತಿಯನ್ನು ನಿರಾಕರಿಸುವವನು ಶಾಪಗ್ರಸ್ತನನ್ನಾಗಿ ಮಾಡಬೇಕು ಆ ನೋಡಿದ್ರ ಭಯ ಭಯದ ಮೇಲೆ ಭಯ ಎಲ್ಲ ನೀನು ನೋಡೋದಲ್ಲ ಏನ್ ಗೊತ್ತಾ ಒಂದ್ ರೀತಿ ಭಯವನ್ನ ಹುಡ್ಸಿರತ್ತೆ ಜನರಿಗೆ ಅಲ್ವಾ ನೀವು ಈ ಬಲಿ ಪೂಜೆ ಮಾಡ್ತಿದ್ರೆ ಪಾಪಿಗಲಾಗಿರ್ತೀರ ಶಾಪಗ್ರಸ್ತ ಆಗಿರ್ತೀರ ಈ ಬಲಿ ಪೂಜೆನ ಅಲ್ಲೇ ಗೆಳದ್ರೆ ಇದ್ರ ಬಗ್ಗೆ ತಪ್ಪಾದ ಹೇಳಿಕೆ ಕೊಟ್ರೆ ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಇಲ್ಲ ಇದು ಆ ರೀತಿ ಇಲ್ಲ ಅಂತ ಹೇಳಿದ್ರೆ ಶಾಪಗ್ರಸ್ತರಾಗಿರ್ತೀರ ನೋಡ್ರಿ ಒಂದು ಭಯವನ್ನ ಎಂಟೈರ್ ಒಂದು ಈ ಸಿಸ್ಟಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೊಂಡ್ರು ಹೇಗೆ ನಮ್ಮ ಪ್ರೊಟೆಸ್ಟಂಡ್ ಅಲ್ಲಿ ನರಕದ ಕತೆ ಹೆಂಗೆ ದೊಡ್ಡದಾಗಿದೆಯೋ ಇಲ್ಲಿ ಕೂಡ ಶಾಪಗ್ರಸ್ತ ಕೆಲವೊಂದು ವಿಷಯಗಳೆಲ್ಲ ಅಷ್ಟೇ ದೊಡ್ಡದಾಗಿತ್ತು ಅಲ್ವಾ ಜನರಿಗೆ ಕಾಣದೇ ವಿಷಯಗಳನ್ನ ಇರುವಂತೆ ತೋರಿಸ್ಕೊಟ್ಟು ಅದ್ರಲ್ಲಿ ಭಯವನ್ನ ಹುಟ್ಟಿಸುವಂತ ವಿಷಯ ನೋಡ್ರಿ ಇದನ್ನೆಲ್ಲ ಆ ನೋಡುವಂತ ವ್ಯಕ್ತಿಗೆ ಅಂದ್ರೆ ಸಹಜವಾಗಿ ಒಂದು ಭಯ ಬಂದ್ಬಿಡುತ್ತೆ ಯಾಕಂದ್ರೆ ದೇವ್ರ ಮೇಲೆ ದೇವ್ರ ವಿಷಯಗಳನ್ನ ನಾವು ತುಂಬಾ ಅಮೂಲ್ಯವಾಗಿ ಎನಸ್ಕೊಬೇಕು ಯಾಕಂದ್ರೆ ಬಲಿ ಪೂಜೆ ನಾನು ತುಂಬಾ ವ್ಯಾಲ್ಯೂ ಕೊಡ್ಬೇಕು ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ತಪ್ಪ ಅದಕ್ಕೆ ಏನಂತ ಕೇಳ್ತಾ ಇದ್ರೆ ಅದನ್ನ ನಾನು ಜೀವಿಸ್ರುಗಾಗ್ಲಿ ಸತ್ತವರಿಗಾಗ್ಲಿ ಪಾಪಗಳಿಗಾಗ್ಲಿ ಶಿಕ್ಷೆಗಳಿಗಾಗ್ಲಿ ತೃಪ್ತಿಗಾಗ್ಲಿ ಮತ್ತು ಇತರ ಅಗತಿಗಳಿಗೆ ಸಮರ್ಪಿಸ ಕೊಡೋದು ಅಂತ ಹೇಳಿದ್ರೆ ಶಾಪಗ್ರಸ್ತನಂತೆ ಸತ್ತವರಿಗೋಸ್ಕರ ಸಮರ್ಪಣೆ ಮಾಡಂಗಿಲ್ಲಪ್ಪ ನೀನು ತಪ್ಪು ಅಂತ ಹೇಳಿದ್ರೆ ಶಾಪಗ್ರಸ್ತನು ಆ ಬೇರೆ ಬೇರೆ ಅಂದ್ರೆ ಶಿಕ್ಷೆಯನ್ನ ತಗದಾಕೋದಕ್ಕೆ ಬದಲಾಗಿ ಈ ಒಂದು ಪಲಿಪೂಜೆ ಕೊಟ್ಟರೆ ಸಾಕು ಶಿಕ್ಷೆ ಬೇಕಾಗಿಲ್ಲ ಅಂತ ಹೇಳಿದ್ರೆ ಶಾಪಗ್ರಸ್ತನು ಹೆಂಗಿದೆ ಮಾತಲ್ಲ ಅಲ್ವಾ ಈ ರೀತಿ ಆದಂತಹ ಕೆಲವೊಂದು ಸಿಸ್ಟಮ್ನ ಅಲ್ಲಿ ತಂದ್ಬಿಟ್ಟಿದ್ರು ಓಕೆ ಕಂಟಿನ್ಯೂ ಮಾಡೋಣ ಇದೆಲ್ಲ ನಮ್ಗೆ ಗೊತ್ತಿರೋ ವಿಷಯನ ಕೆಲವೊಂದು ಹಾಗೆ ಕಂಟಿನ್ಯೂ ಮಾಡೋಣ ಓಕೆ ಇಲ್ಲಿಗೆ ನಿಂತಿದ್ಯಾ ಓಕೆ ನಿಮ್ಮ ಪುಸ್ತಕದಲ್ಲಿ ಓದ್ತೀರಾ ಹಂಗೆ ಯಾರಾದ್ರು ಇಲ್ಲಿ ಬಿಡ್ರಿ ಓಕೆ ಟೈಮ್ ಆಗಿದ್ ನನಗ್ ಗೊತ್ತಿಲ್ಲ ನಾನು ಒಂಬತ್ತು ಗಂಟೆ ಇಲ್ಲ ಅಂತ ತಿಳ್ಕೊಂಡಿ ಸರಿ ಪಿಸ್ತಲೆ ಪ್ರೀತಿ ಸೌರ ಸೌರಿ ಟೈಮ್ ಅಲ್ಲಿ ಕರೆಕ್ಟ್ ಆಗಿ ಬಂದಿದ್ದು ಅಷ್ಟೇ ಹಾಕಿದ್ದೆ ನೋಡಿದ್ರೆ ಅಲ್ಲಿ ಅಷ್ಟೇ ಇದೆ ಇಲ್ಲಿ ಸೊ ಹೀಗಾಗಿ ನಾವ್ ಏನ್ ನೋಡ್ತೀವಿ ಅಂದ್ರೆ ಈ ಒಂದು ಆಚರಣೆಗಳನ್ನ ತಗೊಳ್ಬೇಕಾದ್ರೆ ಈ ರೀತಿಯಾದಂತ ಒಂದು ಆಚರಣೆ ಈ ಅಂತ ಒಂದು ಎಲ್ಲಾ ವಿಷಯಗಳನ್ನ ನಾವು ಸ್ಟಡಿ ಮಾಡೋದು ಏನಪ್ಪಾ ಅಂದ್ರೆ ನೋಡ್ರಿ ಪ್ರವಾಹಗಳು ಎಷ್ಟು ಕರೆಕ್ಟ್ ಆಗಿ ನೆರವೇರಿದ್ರೆ ಎರಡ್ ಸಾವಿರದ ಮುನ್ನೂರು ನಾವು ನೋಡ್ತಾ ಇದೀವಲ್ಲ ನಮ್ಮ ಒಂದು ಸಬ್ಜೆಕ್ಟ್ ನ ಟಾಪಿಕ್ ಏನು ಪವಿತ್ರ ಶುದ್ಧೀಕರಣ ಈ ಪವಿತ್ರಾಳೆಯ ಹೇಗೆ ಅಶುದ್ಧವಾಯಿತು ಅನ್ನೋಂತ ಟಾಪಿಕ್ನಿಗೆ ನೋಡ್ತಾ ಇದ್ವಿ ಅದನ್ನ ದೇವ್ರು ಹೇಗೆ ಶುದ್ಧಿ ಮಾಡಿದ್ರು ದಾಳಿಲಿ ಎಂಟನೇ ಅಧ್ಯಾಯ ಬರೆದಿದ್ವಿ ಯಾವಾಗ ಈ ಸಂಗತಿ ಎಲ್ಲ ನಡೆಯೋಕ್ಕೆ ಸುಮಾರು ಸಾವಿರ ವರ್ಷಗಳ ಹಿಂದೆ ಯೋಚನೆ ಮಾಡ್ರಿ ಆಂಟಿಕ್ ಎಸ್ಪಿ ಐನೂರ ಮೂವತ್ತೊಂಬತ್ತರ ಶುರುವಾಗಿದೆ ಅಂದ್ರೆ ಇಷ್ಟ ಒಂದು ಪೂರ್ವ ಆರ್ನೂರ ಆರ ಒಂದು ಸಮಯಗಳಲ್ಲಿ ಐನೂರು ವರ್ಷಗಳ ಹಿಂದೆ ದಾಳಿಲಿ ಬರ್ದಿಟ್ಟಿದ್ರು ಸುಮಾರು ಸಾವಿರ ವರ್ಷಗಳ ಹಿಂದೆನೆ ಈ ಒಂದು ವಿಷಯ ಏನಾಗುತ್ತೆ ಸಭೆಯಲ್ಲಿ ಕ್ರಿಸ್ತನು ಬಂಧ ಭೂಮಿಗೆ ಸಮರ್ಪಣೆ ಆದ್ಮೇಲೆ ಅವರು ತನ್ನ ಜೀವ ಅಹ್ ತನ್ನ ತ್ಯಾಗ ಮಾಡಿದ್ಮೇಲೆ ಕ್ರೈಸ್ತರು ಬರ್ತಾರೆ ಕ್ರೈಸ್ತರೊಡ ಈ ರೀತಿಯಾದಂತಹ ಒಂದು ಆಚರಣೆ ಬರುತ್ತೆ ಅದು ಪವಿತ್ರವಾದಂತಹ ಅಶುದ್ಧ ಮಾಡುತ್ತೆ ಹೊಳೆ ಮಾಡುತ್ತೆ ಹಾಳು ಮಾಡುತ್ತೆ ಅಸಹ್ಯ ವಸ್ತುವಾಗಿ ಕಾಣಿಸ್ಕೊಳುತ್ತೆ ಅಂತ ವಿಶ್ವನಾಥ ದೇವರು ಆಗ್ಲೇ ಬರ್ದಿಟ್ಟಿದ್ರು ನಾವು ಅದನ್ನೇ ಓದ್ತಾರೆ ಅದೀಗ ಅಲ್ವಾ ಇದೆಲ್ಲ ನಡೀತಂತ ದೇವ್ರ ಮೊದ್ಲೇ ಗೊತ್ತಿತ್ತು ಯಾವ ರೀತಿ ಅದ್ ನಡೀತು ಅನ್ನೋ ಪ್ರವಾದನೆ ಮಾತ್ರ ಈಗ ನೋಡ್ತಾ ಇದ್ವಿ ಅದು ಬರ್ದಿರಂತ ವಿಷಯ ನಿಜವಾಗ್ಲೂ ನಡೀತಾ ಅದನ್ನ ಯಾವ ರೀತಿ ಅಸಹ್ಯ ಮಾಡಿದ್ರು ಹಾಳು ಮಾಡಿದ್ರು ಅಂತ ವಿಷಯವನ್ನ ಮಾತ್ರ ನೋಡ್ತಾ ಇದ್ವಿ ಮತ್ತೆ ಅದು ಹೇಗೆ ಶುದ್ಧೀಕರಣವಾಗುತ್ತೆ ಅನ್ನೋ ವಿಷಯಗಳನ್ನ ಕೂಡ ಏನ್ ಮಾಡೋಣ ಮುಂದೆ ಬರುವಂತ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ನೋಡೋಣ ಸೊ ದೇವರ ಈ ಪಾಠವನ್ನ ಆಶೀರ್ವದಿಸಲಿ ಥ್ಯಾಂಕ್ ಯು ಓಕೆ ಪ್ರಾರ್ಥನೆ ಮಾಡಿ ಮುಗಿಸ ನಮ್ಮ ಅಂತ ಕಾರ್ತಿಕ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ ಸರಿ ಬೃದ್ ಸರಿ ಬೃದ ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕ ತಂದೆಯೇ ನಿಮ್ಗೆ ಸ್ತೋತ್ರ ಕರ್ತನೆ ಈ ಸಮಯಕ್ಕಾಗಿ ದೇವರೇ ನಾವ್ ಇಷ್ಟೋರೆಗೂ ದೇವರ ವಾಕ್ಯ ಸತ್ಯವನ್ನು ದೇವರ ರಾಜ್ಯ ಕುರಿತ ಕುರಿತದಾಗಿ ನಾವು ಕೇಳಿದಂತಹ ವಾಕ್ಯಗಳಿಗಾಗಿ ಸ್ತೋತ್ರ ಕರ್ತನೆ ಅಪ್ಪ ನಿಮ್ಮ ಬಲಿ ಕುರಿತು ನಾವು ಕೇಳಿದಂಥ ಒಂದೊಂದು ವಾಕ್ಯಗಳಿಗಾಗಿ ಸ್ತೋತ್ರ ದೇವರೇ ಕೇಳಿದಂತ ಒಬ್ಬೊಬ್ಬರನ್ನು ಕೂಡ ದೇವರ ಆಶ್ರಯಿಸು ನಮ್ಮನ್ನ ಬಲಪಡಿಸು ನಾವು ಸತ್ಯದಲ್ಲಿ ನಡೆಯುವಂತೆ ದೇವ್ರ ನಮ್ಗೆ ಕೃಪೆ ನೀಡು ಇನ್ನು ಇದರಲ್ಲಿ ಬರ್ದಿರೋದು ಮಕ್ಕಳನ್ನ ಕೂಡ ದೇವರೇ ಸತ್ಯದಲ್ಲಿ ನಡೆಸಿ ಅದು ಯೇಸು ಸ್ವಾಮಿ ಇತ್ತೀಚೆ ನಡೆದಿ ಅವರು ತಕ್ಕಂತೆ ಓಟವನ್ನು ಓಡಿ ಮುಗಿಸುವಂತೆ ದೇವ್ರ ನಮ್ಗೆ ಕೃಪೆ ನೀಡು ನಮ್ಮ ಮಾತ ಮೈಂಪಡಲಿ ನಮ್ಮನ್ನ ಬಲಪಡಿಸು